ಮತ್ತೆ ನಾವು ಯೂದನ್ನು ಬರೆದ ಪತ್ರಿಕೆ ಬುಕ್ ಆಫ್ ಜೂಡ್ ವರ್ಸ್ 17-19 17 ವಚನದಿಂದ 19 ವಚನದವರೆಗೂ ದಯಮಾಡಿ ಓದ್ರಿ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಭಕ್ತಿಗೆ ವಿರೋಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋತಿಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದರಲ್ಲ. ಇವರು ಭೇದಗಳನ್ನು ಉಂಟು ಮಾಡುವವರು, ಪ್ರಾಕೃತ ಮನುಷ್ಯರು, ದೇವರಾತ್ಮವಿಲ್ಲದವರು ಆಗಿದ್ದಾರೆ. ಇಲ್ಲಿ ಕಳೆದ ಸಲ ನಾವು ಈ ವಚನವನ್ನ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ಯೂದನ್ ಬರೆದ ಪತ್ರಿಕೆ ಭ್ರಷ್ಟತೆ ಅಂತ್ಯಕಾಲದಲ್ಲಿ ಸಭಾಕಾಲದ ಅಂತ್ಯ ದಿವಸಗಳಲ್ಲಿ ಉಂಟಾಗುವಂತ ಮತಭ್ರಷ್ಟತೆ ಯಾವ ಮಟ್ಟಕ್ಕೆ ಇರ್ತದೆ ಎಂಬುದನ್ನ ಯೂದನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಅದಕ್ಕೆ ಅನೇಕ ಈ ಲೋಕದ ಹಳೆ ಒಡಂಬಡಿಕೆಯಿಂದ ನಾವು ಕಣ್ಣಿಗೆ ಕಾಣದಂತ ಆತ್ಮಿಕ ಲೋಕದಲ್ಲಿ ಮತ್ತೆ ಪ್ರಕೃತಿಯಲ್ಲಿ ಆದಂತ ಅನೇಕ ಉದಾಹರಣೆಗಳನ್ನ ಭ್ರಷ್ಟತೆಗೆ ಉದಾಹರಣೆಗಳನ್ನು ತಗೊಂಡು ಭ್ರಷ್ಟತೆ ಯಾವ ಸ್ವರೂಪದಲ್ಲಿ ಇರ್ತದೆ, ಹೇಗಿರ್ತದೆ ಎಂಬುದನ್ನ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿ ನೀವು ಓದುವಾಗ 17 ವಚನದಲ್ಲಿ ಪ್ರಿಯರೇ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಇದರ ಮಧ್ಯದಲ್ಲಿ ಆತನು ದೇವರ ಮಕ್ಕಳಿಗೆ ಈ ಭ್ರಷ್ಟತೆಯನ್ನು ಒತ್ತಟ್ಟಿಗಿಟ್ಟು ದೇವರ ಮಕ್ಕಳ ಬಗ್ಗೆ ಮಾತನಾಡ್ತಾನೆ. ಒಂದು ಅದ್ಭುತವಾದ ಸಂಗತಿ ನಾನು ಕಳೆದ ಸಲ ಹೇಳಿದೆ ನಿಮ್ಗೆ, ಹೊಸ ವರ್ಷದ ಪ್ರಾರಂಭದಲ್ಲಿ ನಮಗೆ ಈ ಆಶೀರ್ವಾದ ಪ್ರದವಾದ ಭ್ರಷ್ಟತೆಯ ನಡುವೆ ಆಶೀರ್ವಾದ ಪದವಾದಂತ ವಾಕ್ಯ ಪ್ರಾರಂಭವಾಗಿದೆ ಇಲ್ಲಿ ಅಂತ ನಾನು ಹೇಳಿದೆ. ಅವನು ಏನಂತ ಬರೀತಾನೆ, ಪ್ರಿಯರೇ ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಿರಿ. ಯಾಕಂದ್ರೆ ನಾವು ಮರೆತು ಬಿಡೋದು ಜಾಸ್ತಿ. ಈ ಕೆಲವು ಸಲ ಮರೆಯುವಂಥದ್ದು ಒಳ್ಳೇದೇ. ಈ ನಮಗೆ ಅನೇಕ ನೋವನ್ನುಂಟು ಮಾಡಿದ್ದಂತ ಸಂಗತಿಗಳು ಅವುಗಳನ್ನ ಮರೆಯುವಂಥದ್ದು ಒಳ್ಳೆ ಸಂಗತಿ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಬೇಕಾದಂತ ಸತ್ಯಗಳನ್ನೇ ಮರೆತು ಬಿಡ್ತೇವೆ. ಮರೆತು ಬಿಟ್ಟು ಈ ಲೋಕದಲ್ಲಿ ನಮ್ಮ ಇಷ್ಟ ಬಂದಾಗಿ ಜೀವಿಸ್ತೇವೆ. ಈ ನೆನಪು ಮಾಡಿಕೊಳ್ಳ್ರಿ ಎಂಬುದನ್ನ ನಾನು ಆಧಾರವಾಗಿಟ್ಕೊಂಡು ನಾವು ಏನನ್ನ ನೆನಪು ಮಾಡ್ಬೇಕು, ಈ ನೆನಪು ಮಾಡ್ರಿ ಎಂಬುದಾಗಿ ಅವನು ಹೇಳ್ತಾನೆ, ಜ್ಞಾಪಕ ಮಾಡಿಕೊಳ್ಳ್ರಿ ಅಂತ ಹೇಳುವಾಗ ನಾನು ಮೊದಲು ಹಳೆ ಒಡಂಬಡಿಕೆಗೆ ಹೋದೆ. ಹಳೆ ಒಡಂಬಡಿಕೆಯಲ್ಲಿ ಸ್ಯಾಮ್ಸ್ 143:5 ಅಲ್ಲಿ ನಿನ್ನ ಹಳೇ ದಿವಸಗಳನ್ನ ನಾನು ನೆನಪು ಮಾಡ್ಕೊಳ್ತೇನೆ ಅಂತ ಹೇಳ್ತಾನೆ. ಇದನ್ನ ನಾನು ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ವ್ಯಕ್ತಿಗಳು ಅವರ ಹಳೆ ದಿವಸಗಳನ್ನು ನೆನಪಿಸಿಕೊಂಡು ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿ ಸ್ತೋತ್ರ ಸಲ್ಲಿಸಿದನ್ನ ದೇವರ ವಾಕ್ಯದಲ್ಲಿ ನಾನು ನಿಮ್ಗೆ ತೋರಿಸ್ದೆ. ಯಾಕೋಬನು ನಾವು ನೋಡುವಾಗ ಯಾಕೋಬನು ದೇವರಿಂದ ಅವನು ತನ್ನ ಮನೆಯನ್ನು ಬಿಟ್ಟು ತನ್ನ ಸೋದರ ಮಾವನ ಮನೆಗೆ ಪ್ರಯಾಣ ಬೆಳೆಸ್ತಾ ಇರ್ತಾನೆ. ಬೆಳೆಸುವಾಗ ಈತನು ತನ್ನ ಅಣ್ಣನಿಗೆ ಹೆದರಿ ಪ್ರಾಣ ಭಯದಿಂದ ಅವನು ಹೋಗ್ತಾ ಇದ್ದಾನೆ. ಹೋಗುವಾಗ ಅವನ ಕೈಯಲ್ಲಿ ಏನೂ ಇಲ್ಲ. ಆ ರಾತ್ರಿಯಲ್ಲಿ ಒಂದು ಕನಸು ಕಾಣ್ತಾನೆ. ಅದರಲ್ಲಿ ಭೂಲೋಕದಿಂದ ಪರಲೋಕಕ್ಕೆ ಒಂದು ನಿಚ್ಚಣಿಗೆ ಏಣಿ ಇಡಲ್ಪಟ್ಟಿರ್ತದೆ. ಅದ್ರ ಮೇಲೆ ದೇವದೂತರು ಇಳಿಯುತ್ತಾ ಹತ್ತುತ್ತಾ ಇರುವುದನ್ನ ಗಮನಿಸ್ತಾನೆ. ಬೆಳಿಗ್ಗೆ ಎದ್ದು ಇದು ದೇವರು ಇರುವಂತ ಸ್ಥಳ, ಪರಲೋಕದ ಬಾಗಿಲು ಅಂತ ಹೇಳಿ ಅದಕ್ಕೆ ಬೇತೇಲ್ ಅಂತ ಹೆಸರಿಡ್ತಾನೆ. ಹೆಸರಿಟ್ಟು ಅಲ್ಲಿ ಆ ಕಲ್ಲಿನ ಮೇಲೆ ಆತನು ಎಣ್ಣೆಯನ್ನು ಹೊಯ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನಾನು ಈ ಸ್ಥಳದಿಂದ ಹೋಗ್ತಾ ಇದ್ದೀನಿ ಆ ನನ್ನ ಮಾವನ ಮನೆಗೆ. ನಾನು ಹೋಗುವಂತ ಸ್ಥಳದಲ್ಲಿ ನೀನು ನನಗೆ ಊಟ ಬಟ್ಟೆ, ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆಯನ್ನು ನೀನು ಕೊಟ್ರೆ ನೀನೇ ನನ್ನ ದೇವರು, ನಾನು ನಿನಗೆ ನಿನ್ನನ್ನೇ ದೇವರಂತ ಆರಾಧಿಸ್ತೇನೆ ಅಂತ ಹೇಳಿ ಇವನು ಹೊರಟ. 20 ವರ್ಷಗಳ ನಂತರ ಮತ್ತೆ ಅವನು ವಾಪಸ್ ಆಗ್ತಾ ಇದ್ದಾನೆ. ವಾಪಸ್ ಆಗುವಾಗ ಇದೇ ಸ್ಥಳಕ್ಕೆ ಹಿಂತಿರುಗಿ ಬರುವಾಗ ಇದೇ ಸ್ಥಳಕ್ಕೆ ಬರ್ತಾನೆ. ಬರುವಾಗ ಅವನು ಏನ್ ಹೇಳ್ತಾನೆ, ಜೆನಿಸಿಸ್ ಚಾಪ್ಟರ್ 32 ಅಲ್ಲಿ ನೀವು 32:10 ಅಲ್ಲಿ ಕರ್ತನೆ ನಾನು ಈ ಸ್ಥಳದಿಂದ ಹೋಗುವಾಗ 20 ವರ್ಷಗಳ ಹಿಂದೆ ನನ್ನ ಕೈಯಲ್ಲಿ ಒಂದು ಬರೀ ಕೋಲ್ ಇತ್ತು ಅಷ್ಟೆ, ಆದ್ರೆ ಈ ದಿವಸ 2 ಪಾಳೆಯಕ್ಕೆ ಯಜಮಾನನಾಗಿ ಹಿಂದೆ ಬರ್ತಾ ಇದ್ದೆ. ಈ ಆಶೀರ್ವಾದಕ್ಕೆ ನಾನು ಕೇವಲ ಪಾತ್ರನು, ಇದು ಎಲ್ಲವೂ ನಿನ್ನಿಂದ ಎಂಬುದಾಗಿ ಆತನು ಕರ್ತನ ಆ ಕೃಪೆಯನ್ನ ತನ್ನ ಹಿಂದಿನ ಪರಿಸ್ಥಿತಿಯನ್ನು ನೆನೆಸ್ಕೊಳ್ಳುವಾಗ ಎಷ್ಟು ನನಗೆ ಆಶೀರ್ವಾದ ಮಾಡಿದ್ದಾನೆ ಎಂಬುದನ್ನು ನೆನೆಸಿ ಕರ್ತನ ಸ್ತುತಿಸುವುದನ್ನ ನಾವು ಗಮನಿಸ್ತೇವೆ.
ಯಾಕೆ ಹಳೆ ದಿವಸಗಳು ನೆನೆಸ್ಕೊಳ್ಬೇಕು? ನಾವು ಮರೆತು ಬಿಡ್ತೇವೆ. ಹಳೆ ದಿವಸಗಳು ನಾವು ದಾಟಿ ಬಂದಂತ ಹಾದಿ, ಎಂಥ ಒಂದು ನಮ್ಮ ಜೀವಿತಗಳು ಯಾವ ಮಟ್ಟದಲ್ಲಿ ಯಾವ ಸ್ಥಿತಿಯಲ್ಲಿದ್ದವು ನಾವು, ಲೌಕಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆತ್ಮಿಕವಾಗಿ, ಎಲ್ಲಾ ವಿಧದಲ್ಲಿ ಕೂಡ ನಾವು ಕೇವಲ ಯಾವುದಕ್ಕೂ ಕೆಲಸಕ್ಕೆ ಬಾರದಂತ ಸ್ಥಿತಿಯಲ್ಲಿ ನಾವಿದ್ದು. ಒಂದು ವೇಳೆ ನಮ್ಮ ಊರಿನಲ್ಲಿ ನಮ್ಮ ಬೀದಿಯನ್ನು ಗುಡಿಸಲು ಬೀದಿ ಅಂತ ಹೇಳ್ತಾ ಇದ್ರಂತೆ ನಮ್ಮ ತಂದೆ ಹೇಳಿದವರು. ಆಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಗುಡಿಸಲು ಬೀದಿ ಅಂತ ಹೇಳ್ತಾ ಇದ್ರಂತೆ. ಆದ್ರೆ ಈ ದಿವಸ ಆ ಗುಡಿಸಲು ಬೀದಿ ಅಂತ ಹೇಳಲಿಕ್ಕೆ ಗುಡಿಸಲು ಕಾಣಿಸದೇ ಇರುವಂತ ಸ್ಥಿತಿಗೆ ಬಂದಿದೆ. ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಿದ್ದಾನೆ. ಆತ್ಮೀಕವಾದ ಲೌಕಿಕವಾದ ಆಶೀರ್ವಾದಗಳು, ಆತ್ಮಿಕವಾದ ಆಶೀರ್ವಾದಗಳು, ಇದನ್ನೆಲ್ಲ ನಾವು ಇದನ್ನ ತಿಳ್ಕೊಂಡು ಕೃತಜ್ಞತೆ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ಬೇಕಾದ್ರೆ ನಮ್ಮ ಹಿಂದಿನ ದಿವಸಗಳನ್ನು ಒಮ್ಮೆ ನಾವು ದೃಷ್ಟಿಸಬೇಕು. ಇಲ್ಲೇ ಹೋದ್ರೆ ನಮಗೆ ಅದರ ಕರ್ತನ ಕೃಪೆಯನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಷ್ಟರ ಮಟ್ಟಿಗೆ ನಮ್ಮನ್ನ ಈ ದಿವಸ ನಡೆಸಿದ್ದಾನೆ, ಎಲ್ಲಿಂದ ಎಲ್ಲಿಗೆ ನಡೆಸಿದ್ದಾನೆ. ಅವನು ಯಾಕೋಬನು ಹೇಳ್ತಾನೆ, ಎಲ್ಲಿದ್ದೆ ನಾನು, ಅವನು ಹೇಳ್ದೆ ಕೇಳಿಸ್ಕೊಡ್ರಿ, ಕೇವಲ ಒಂದು ಕೋಲ್ ಇತ್ತು ನನ್ನ ಕೈಯಲ್ಲಿ, ಒಣಗಿದ ಒಂದು ಕೋಲ್ ಬಿಟ್ಟರೆ ನನ್ನ ಹತ್ರ ಏನು ಇರಲಿಲ್ಲ. ಎರಡು ಪಾಳೆಕ್ಕೆ ಯಜಮಾನ ಇವತ್ತು ನಾನು, ಎರಡು ಊರಿಗೆ ಯಜಮಾನ, ಎರಡು ಊರಿನ ಜನರಿಗೆ ಊಟ ಹಾಕುವಂತ ಯೋಗ್ಯತೆ ನನಗೆ ಕೊಟ್ಟಿದ್ದಿ, ಅಷ್ಟು ಆಸ್ತಿ ನನಗೆ ಕೊಟ್ಟಿದ್ದಿ, ಈ ಕೇವಲ ಪಾತ್ರ ನಾನು, ನನ್ನ ಸ್ಥಿತಿ ಹೇಗಿತ್ತು. ಇದನ್ನ ನಾವು ನೆನೆಸ್ಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನೆಗಾರನ ಹೇಳ್ತಾನೆ, ನನ್ನ ಹಳೆಯ ದಿವಸಗಳನ್ನು ನೆನೆಸ್ಕೊಳ್ತೇನೆ, ಇದರ ಮೂಲಕವಾಗಿ ನಾನು ನಿನ್ನನ್ನು ಸ್ತುತಿಸಿ ಮಾಡಿ ನಿನಗೆ ಕೃತಜ್ಞತೆ ಉಳ್ಳವನಾಗಿ ನಾನು ಜೀವಿಸ್ಲಿಕ್ಕೆ ಇದು ನನಗೆ ಸಹಾಯ ಮಾಡ್ತದೆ. ಹೊಸ ವರ್ಷಕ್ಕೆ ಬಂದಿರುವಂತ ನಾನು ನೀವು, ನಾವು ಆದಿ ಕಳೆದು ಬಂದಂತಹ ವರ್ಷಗಳು ನಮ್ಮ ಸ್ಥಿತಿ ಹೇಗಿತ್ತು, ಈಗ ಹೇಗಿದ್ದೇವೆ ಎಂಬುದನ್ನು ನೆನಪಿಸಿಕೊಂಡು ನಾವು ಕರ್ತನನ್ನು ಸ್ತುತಿಸ್ಬೇಕು. ಮೊದಲನೇದಾಗಿ ಹಳೆ ದಿವಸಗಳನ್ನು ನೆನೆಸ್ಕೊಳ್ಬೇಕು. ಎರಡನೇದಾಗಿ ನಾನು ಡಿಟರ್ನಮಿ ಚಾಪ್ಟರ್ 6:10-12 ಅದರಲ್ಲಿ ನಾವು ನೋಡುವಾಗ ದೇವರು ನಿಮಗೆ ಮಾಡಿದ ಕಾರ್ಯಗಳು, ಬಿಡುಗಡೆ, ಇಸ್ರಾಯೇಲರಿಗೆ ಆದಂತ ಬಿಡುಗಡೆ. ಅವರು ಐಗುಪ್ತ ದೇಶದಲ್ಲಿ ಕಬ್ಬಿಣ ಕರಗಿಸುವಂತ ಕುಲುಮೆ, ಧರ್ಮೋಪದೇಶ ಕಾಂಡ 4:20, ಕಬ್ಬಿಣ ಕರಗಿಸುವಂತ ಕುಲುಮೆ, ಭಯಂಕರವಾದಂತ ಯಾತನೆಯಲ್ಲಿ ಅವರು ಪ್ರತಿ ದಿವಸ ಅವರು ಯಾತನೆಯಲ್ಲಿ ತಮ್ಮ ಸಮಯ ದೂಡ್ತಾ ಇದ್ರು. ಅವರಿಗೆ ಕೆಲಸಕ್ಕೆ ತಕ್ಕ ಕೂಲಿ ಕೊಡ್ತಾ ಇರ್ಲಿಲ್ಲ, ಬಿಟ್ಟಿ ಕೆಲಸ ಮಾಡ್ಬೇಕು. ಆ ಮಾಡಿದ ಕೆಲಸವು ಅವರಿಗೆ ಕೊಟ್ಟಂತ ಆ ಕಾರ್ಯಗಳನ್ನ ಪೂರೈಸ್ತಾ ಇದ್ರೆ ಅವರಿಗೆ ಚಡಿಗಳಿಂದ ಹೊಡಿತಾ ಇದ್ರು. ಇದೆಲ್ಲವನ್ನ ಯಾತನೆಯನ್ನು ಅವ್ರು ಅನುಭವಿಸ್ತಾ ಇದ್ದಂತ ಆ ಸ್ಥಿತಿಯಲ್ಲಿದ್ದಾಗ ದೇವರು ಆಶ್ಚರ್ಯಕರವಾದ ರೀತಿಯಲ್ಲಿ ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನ ಬಾಗಿಲು ನಿಲುವುಪಟ್ಟಿಗಳಿಗೂ ಮೇಲ್ಪಟ್ಟಿಗೂ ಹಚ್ಚುವ ಮೂಲಕವಾಗಿ ಆ ಕೊಯ್ದ ಕುರಿಯನ್ನ ಅವರು ಸುಟ್ಟು ತಿನ್ನುವ ಮೂಲಕವಾಗಿ ದೇವರು ಸಂಮಾರ್ಕ ದೂತನನ್ನು ಕಳುಹಿಸಿ ಐಗುಪ್ತ ದೇಶದ ಚೊಚ್ಚಲ ಮಕ್ಕಳು, ಚೊಚ್ಚಲ ಪ್ರಾಣಿಗಳನ್ನು ಕೊಂದು ಇಸ್ರಾಯೇಲರಿಗೆ ಅದೇ ದಿವಸ ಮಧ್ಯರಾತ್ರಿಯಲ್ಲೇ ಬಿಡುಗಡೆ ಕೊಟ್ಟು ಎಂಬುದಾಗಿ ವಿಮೋಚನ ಕಂಡ 12:40-43 ನಾವು ಗಮನಿಸ್ತೇವೆ. ಇದನ್ನ ನೀವು ನೆನಪು ಮಾಡಿಕೊಳ್ಳ್ರಿ, ನಿಮ್ಮ ಸ್ಥಿತಿ ಹೇಗಿತ್ತು, ಎಲ್ಲಿದ್ರಿ ನೀವು, ದಾಸರಾಗಿದ್ದಂತ ನೀವು, ಈ ದಿವಸ ಸ್ವತಂತ್ರರನ್ನಾಗಿ ಮಾಡಿ ನಿಮ್ಮನ್ನ ನೀವು ಕಟ್ಟದ ಊರುಗಳು, ನೀವು ಬೆಳೆಯದ ಬೆಳೆಗಳು. ದೇವರು ನಿಮಗೆ ಬೇರೆ ಜನಾಂಗಗಳಿದ್ದಂತಹ ಸ್ಥಳವನ್ನು ಬಿಡಿಸಿ ನಿಮಗೆ ಆ ಸ್ಥಳಗಳಲ್ಲಿ ನಿಮ್ಮನ್ನು ಇರುವ ಹಾಗೆ ಮಾಡಿ ನಿಮಗೆ ನಿಮ್ಮನ್ನೇ ಯಜಮಾನರನ್ನಾಗಿ ಮಾಡಿದ್ದಾನೆ. ಒಂದು ವೇಳೆ ಇವರು ಕೇಳ್ಕೊಂಡಿದ್ದೇನು, ನಮಗೆ ಬಿಟ್ಟಿ ಕೆಲಸ ಅಂದ್ರೆ ನಮಗೆ ಕೂಲಿ ಕೊಡಿಸು. ಆದ್ರೆ ದೇವರು ಏನ್ ಮಾಡ್ದ, ಇವರನ್ನ ಬಿಡಿಸಿ ಇವರನ್ನೇ ಯಜಮಾನರನ್ನಾಗಿ ಮಾಡಿ ಇವರೇ ಮತ್ತೊಬ್ಬರಿಗೆ ಕೂಲಿ ಕೆಲಸ ಕೊಡುವಂತ ಮಟ್ಟಕ್ಕೆ ದೇವರು ನಡೆಸಿದ. ನೀವು ಈ ನಮ್ಮ ಜೀವಿತಗಳಲ್ಲಿ ಕರ್ತನು ಮಾಡುವ ಕಾರ್ಯಗಳನ್ನು ನಾವು ನೆನೆಸ್ಕೊಳ್ಳೋದಿಲ್ಲ. ನಾನು ಕೆಲವು ವರ್ಷಗಳ ಹಿಂದೆ ಅಲ್ಲಿ ಈ ಝೂಮ್ ಆಪ್ ಅಲ್ಲಿ ದುಬೈಯಿಂದ ನಮ್ಮ ಡೆಲ್ಸಕ್ಕ ಇದ್ದಾರೆ, ಡೆಲ್ಸಕ್ಕ ಡೆಲ್ಸಿ ವಸಂತ್ ಕುಮಾರ್ ಅವರು, ನನ್ನ ಡೆಲ್ಸಕ್ಕ ನನಗೆ ಪ್ರಿಯ ಪಾತ್ರರು. ಅವರ ಜೊತೆಯಲ್ಲಿ ಅವರ ತಾಯಿ ಜೊತೆ, ನನ್ನ ಸಹೋದರತೆ ಅವರ ಜೊತೆಯಲ್ಲಿ ನಾನು 1974 ಪ್ರಥಮ ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದಾಗ ನಾನು ಮನೆಯಲ್ಲಿ ಇರೋದು ಬೇಡ ಅಂತೇಳಿ ವಿಧಾನಸೌಧ ನೋಡ್ಬಿಡೋಣ ಅಂತೇಳಿ ಬಸ್ ಅಲ್ಲಿ ಕಳಿಸ್ಕೊಟ್ರು. ನಾನು ಬಸ್ ಅಲ್ಲಿ ಹೋದೆ ವಿಧಾನಸೌಧದ ಬೆಳಿಗ್ಗೆ ಹೋಗಿ
ಆ ವಿಧಾನಸೌಧದ ಒಳಗಡೆ ಹೋಗ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಲ್ಲಿ ಕಾವಲು ಇರ್ತಾರೆ ಪೊಲೀಸ್ ಅಂತ ಹೇಳಿ. ನಾನು ಒಳಗಡೆ ಹೋಗ್ಲಿಕ್ಕೆ ಹೋದಾಗ ಪೊಲೀಸ್ ಅವನು ತಡೆದ ನನ್ನನ್ನು ಇಲ್ಲಿಗೆ ಅಂತ ಕೇಳ್ದ. ವಿಧಾನಸೌಧಕ್ಕೆ ಏನಕ್ಕೆ ಕೇಳಿದೆ, ನೋಡಕ್ ಕೇಳಿದೆ, ಏನೇನೇ ಟೂರಿಸ್ಟ್ ಸ್ಪಾಟ್ ಆಯ್ತು ಹೋಗ ಅಂತ ಹೇಳಿ ಓಡಿಸ್ತ. ಒಂದ್ ವೇಳೆ ನನಗೆ ಮನ್ಸಿಗೆ ತುಂಬಾ ನೋವಾಗೋಯ್ತವ, ವಿಧಾನಸೌಧವನ್ನ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ನನಗೆ. ಒಂದು ದಿವಸ ನಾನು ಆ ಒಳಗಡೆ ಹೋಗಿ ನೋಡ್ಲೇಬೇಕು ಅಂತ ಹೇಳಿ ಮನ್ಸಿನಲ್ಲಿ ಬಹಳ ನೋವು ಮಾಡಿಕೊಂಡು ನಾನು ವಾಪಸ್ ಹೋದೆ. ನಿಮಗೆ ಗೊತ್ತಿಲ್ಲ ಅನೇಕ ವರ್ಷಗಳ ನಂತರ ಆ ರಾಜ್ಯದ ಮುಖ್ಯಮಂತ್ರಿಯ ಕೊಠಡಿಯ ಪಕ್ಕದಲ್ಲಿ, ಯಾಕಂದ್ರೆ ಮುಖ್ಯಮಂತ್ರಿ ಕಚೇರಿಯಲ್ಲೇ ನಾನು ಕೆಲಸ ಮಾಡುವಂತ ಆ ಒಂದು ಅವಕಾಶ ನನಗೆ ಸಿಕ್ಕಿದ್ರಿಂದ ಮುಖ್ಯಮಂತ್ರಿ ಕಚೇರಿಯ ಪಕ್ಕದ ಕೊಠಡಿಯಲ್ಲೇ ಕಾರ್ಯ ಮಾಡಿ ಅನೇಕರಿಗೆ ವಿಧಾನಸೌಧಕ್ಕೆ ಬರುವವರಿಗೆ ಎಂಟ್ರೆನ್ಸ್ ಕೊಡೋದಕ್ಕೆ ನಾನು ಅನುಮತಿ ಕೊಡಿಸಿ ಕರೆಸಿಕೊಳ್ಳುವಂತ ಆ ಯೋಗ್ಯತೆ ಕರ್ತ ನನ್ನನ್ನು ನಡೆಸಿದ. ನಾನು ಕೇಳಿದ್ದು ನೋಡ್ಬೇಕು ಸ್ವಾಮಿ ಅದನ್ನ ಅಷ್ಟೇ, ದೇವರು ನೋಡೋದು ಮಾತ್ರ, ನೀನೇ ಅಲ್ಲಿಂದೇ ಕೆಲಸ ಮಾಡುವಂತ ಯೋಗ್ಯತೆ ನಿಮಗೆ ಕೊಡ್ತೀನಿ. ನನ್ನ ಕರ್ತನು ಅಂತ ಕರ್ತನು. ನಮ್ಮ ಜೀವಿತಗಳಲ್ಲಿ ಆತನು ಮಾಡಿದಂತ ಕಾರ್ಯಗಳನ್ನ ನೆನ್ಪ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಹಳೆ ದಿವಸವನ್ನು ಒಂದ್ಸಲ ನಾವು ದೃಷ್ಟಿಸಿ ನೋಡ್ಬೇಕು. ಯಾವ ರೀತಿಯಲ್ಲಿ ನಮ್ಮನ್ನ ಬಿಡುಗಡೆ ಮಾಡಿದ್ದು, ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದ್ದು, ನಮ್ಮ ಆತ್ಮಿಕ ಜೀವಿತವೂ ಅಷ್ಟೇ. ಏನ್ ಹೇಳ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಒಂದು ಮತ್ತೆ ಎರಡನೇ, ಪೂರ್ವದಲ್ಲಿ ನೀವು ಪಾಪ ಅಪರಾಧಗಳ ನಿಮಿತ್ತ ಸತ್ತವರಾಗಿದ್ರಿ, ನಿಮ್ಮ ಆ ಸೈತಾನ ಅನುಗುಣವಾಗಿ ವಾಯುಮಂಡಲ ಅಧಿಪತಿಗೆ ಅನುಗುಣವಾಗಿ ನೀವು ನಡ್ಕೊಂಡ್ರಿ. ಆದರೆ ಇವತ್ತು ನಮ್ಮನ್ನ ಆ ಕ್ರಿಸ್ತ ಸೈತಾನ ದಾಸತ್ವದಿಂದ ಬಿಡಿಸಿ ನಮ್ಮನ್ನ ರಾಜವಂಶಸ್ಥರಾದ ಯಾಜಕರನ್ನಾಗಿ ಮಾಡಿದಾನೆ. ಫಸ್ಟ್ ಪೀಟರ್ ಚಾಪ್ಟರ್ 2:1-9 ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನಾಂಗ, ಸ್ವಕೀಯ ಪ್ರಜೆಗಳು ಆಗಿ ನಮ್ಮನ್ನ ಮಾಡಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2:12 ನೀವು ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಅಬ್ರಹಾಮನ್ ಉಂಟಾದ ವಾಗ್ದಾನದಲ್ಲಿ ಸೇರದವರು, ಇಸ್ರಾಯೇಲರಿಗೆ ಉಂಟಾದ ಒಡಂಬಡಿಕೆಯಲ್ಲಿ ಪಾಲಿಲ್ಲದವರು, ಯಾವ ನಿರೀಕ್ಷೆ ಇಲ್ಲದವರು, ದೇವರ ನೆರೆಯದವರು ಆಗಿದ್ರಿ. ಈಗಲಾದರೂ ಕ್ರಿಸ್ತನನ್ನು ಸೇರಿದವರಾಗಿದ್ದು ಸಮೀಪಸ್ಥರಾಗಿದ್ದೀರಿ. ಎಂತ ಆಶೀರ್ವಾದ ನಮ್ಮ ಸ್ಥಿತಿ ಏನಿತ್ತು. ಈ ದಿವಸ ನಾವು ಪರಲೋಕ ಸಂಸ್ಥಾನದವರು, ದೇವರ ಮಕ್ಕಳು. ಯೇಸುಸ್ವಾಮಿ ಹೇಳ್ತಾನೆ, ಇನ್ನು ಮೇಲೆ ನಿಮ್ಮನ್ನ ಆಳುಗಳು ಅನ್ನೋದಿಲ್ಲ, ನನ್ನ ಸ್ನೇಹಿತರು ಅಂತ ಹೇಳ್ತೇನೆ. ಯೋಹಾನ ಬರೆಸುವಾತೆ 1:12 ಯಾರ್ಯಾರು ಅದನ್ನ ನಂಬಿದರೋ ಅದನ್ನ ಅಂಗೀಕರಿಸಿದ್ರು ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ವಾಕ್ಯದಲ್ಲಿ ಓದ್ತೀರಿ. 1 ಯೋಹಾನ 3:1 ಓದ್ತೀರಿ, ದೇವರ ಮಕ್ಕಳೆಂದು ನಮ್ಮನ್ನು ಕರೆಯುವುದರಲ್ಲಿ ದೇವರು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:29 ನಮ್ಮ ಕರ್ತನಾದ ಯೇಸುಸ್ವಾಮಿ ನಮ್ಮನ್ನ ಸಹೋದರ ಅನ್ನೋದ್ರಲ್ಲಿ ನಾಚಿಕೊಳ್ಳಿಲ್ಲ, ನಮ್ಮ ಹಿರಿಯ ಸಹೋದರ ಯೇಸುಸ್ವಾಮಿ, ನಮ್ಮ ತಂದೆ, ತಂದೆಯಾದ ದೇವರು. ಆಮೇಲೆ ಆತನನ್ನ ಮುಖಾಮುಖಿಯಾಗಿ ನೋಡ್ತೇವೆ 1 ಯೋಹಾನ 3:2. ನಮಗೆ ಕೊಟ್ಟಂತ ಈ ಅದ್ಭುತವಾದಂತ ಆಶೀರ್ವಾದಗಳು ಮತ್ತೆ ನಾವು ಆತನ ಓದು. ಒಂದು ದಿವಸ ನಮಗೆ ನಿಮಗೆ ಪರಲೋಕದಲ್ಲಿ ನಾನು ಸ್ಥಳವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾನೆ ನನ್ನ ಸ್ವಾಮಿ. ಯೋಹಾನ್ ಬರೆಸುವಾತೆ 14:1-3, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಹೇಳುತ್ತಿದ್ದೇನು. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಎಂತ ಅದ್ಭುತವಾದಂತ ಯೋಚನೆ ನಮಗೆ ಮಾಡಿ ಹೋಗಿದ್ದಾನೆ. ಆ ಪಟ್ಟಣದ ಸ್ಥಿತಿಗತಿಗಳನ್ನ ಪ್ರಕಟಣೆ ಬರೆದ ಪುಸ್ತಕ 21 ಗಮನಿಸ್ತೇವೆ ನಾವು. ಅದ್ಭುತವಾದಂತ ಪಟ್ಟಣ, ಅದ್ಭುತವಾದಂತ ಸಿಟಿ. ಆ ಪಟ್ಟಣದಲ್ಲಿ ನಾವು ಶಾಶ್ವತವಾಗಿರ್ತೇವೆ ಎಂಬುದಾಗಿ ಪ್ರಕಟಣೆ ಬರೆದ ಪುಸ್ತಕ 22:5 ಆಳುವವರಾಗಿರ್ತೇವೆ, ರಾಜರಾಗಿ ರಾಜವಂಶಸ್ಥರಾಗಿ ಆಳ್ತಾ ಇರ್ತೇವೆ ಎಂಬುದಾಗಿ, ಶಾಶ್ವತ ಯುಗ ಯುಗಾಂತರಗಳಿಗೂ ಆಳ್ತೇವೆ ಎಂಬುದಾಗಿ ಹೇಳಿದ್ದಾನೆ. ನಾವು ಯಾವ ಸ್ಥಿತಿಯಲ್ಲಿದ್ದವರು, ಪಾಪ ಅಪರಾಧಗಳ ನಿಂತ ಸತ್ತವರು, ಪಾಪದ ಸಂಬಳ ಮರಣ, ನಿತ್ಯ ನರಕದಲ್ಲಿ ಇರಬೇಕಾದಂತ ನಮ್ಮನ್ನ ಈ ದಿವಸ ಬಿಡಿಸಿ ಪರಲೋಕ ರಾಜ್ಯದಲ್ಲಿ ಆ ಸರ್ವ ಶಕ್ತನಾದ ಕರ್ತನ ಸಮಕ್ಷಮದಲ್ಲಿ. ಪ್ರಕಟಣೆ ಬರೆದ ಪುಸ್ತಕ 3:21 ನಾನು ಜಯವೊಂದಿ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯವೊಂದುವನು ನನ್ನೊಡನೆ ಸಿಂಹಾಸನದ ಮೇಲೆ ಕೂಡಿಸಿಕೊಳ್ಳುವೆನು. ಕರ್ತನ ಸಮಕ್ಷಮದಲ್ಲಿ ಸಿಂಹಾಸನಗಳ ಮೇಲೆ ಕುಳಿತು ಆಡುವಂತ ಯೋಗ್ಯತೆಯನ್ನ ಈ ದಿವಸ ನಮ್ಗೆ ಕೊಟ್ಟಿದ್ದಾನೆ. ನಮ್ಮ ಸ್ಥಿತಿ ಏನಾಗಿತ್ತು, ನಾವು ಯಾರು, ಕರ್ತನ ದೃಷ್ಟಿಯಲ್ಲಿ ನಾವು ಧೂಳಿಗೂ ಸಮಾನರು, ನಾವು ಅಯೋಗ್ಯರು, ಅಪಾತ್ರರು,
ಸೈತಾನನ ಇಷ್ಟದಂತೆ ನಡೆಯುವವರು. ಯೇಸುಸ್ವಾಮಿ ಹೇಳ್ತಾನೆ ಯೋಹಾನ್ ಬರೆಸುವಾರ್ತೆ 8:44 ವಚನದಲ್ಲಿ, ಆ ಪರಿಸಾಯರಿಗೆ, ನಿಮ್ಮ ತಂದೆ ಸೈತಾನ್, ಅವನು ಯಾವಾಗ್ಲೂ ಸುಳ್ಳುಗಾರ, ಅವನು ಕೊಲೆಗಾರ, ಅವನು ಸತ್ಯದಲ್ಲಿ ನಿಲ್ಲಿಲ್ಲ. ಸುಳ್ಳು ಹೇಳುವಾಗ ಸ್ವಭಾವನುಸಾರ ಹೇಳ್ತಾನೆ. ಅಂದ್ರೆ ನಾವು ಸೈತಾನನ ಮಕ್ಕಳಾಗಿ, ಕೊಲೆಗಾರರಾಗಿ, ಸುಳ್ಳುಗಾರರಾಗಿ ಆ ನಿತ್ಯ ನಾಶನಕ್ಕೆ ಹೋಗ್ಬೇಕಾದ ಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನ ಈ ದಿವಸ ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಡೋದ್ರಲ್ಲಿ ದೇವರು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ದೇವರು ಸಿದ್ಧಾಂತ ಪಡಿಸಿ ತೋರಿಸಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:8 ವಚನದಲ್ಲಿ, ನಾವು ಪಾಪಿಗಳಾಗಿದ್ದಾಗ ಕ್ರಿಸ್ತನ ನಮಗೋಸ್ಕರ ಪ್ರಾಣ ಕೊಟ್ಟದಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿ ತೋರಿಸಿದ್ದಾನೆ. ವೈರಿಗಳಾದ ನಮ್ಮನ್ನ ಪ್ರೀತಿ ಮಾಡಿ ತನ್ನ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಈ ದಿವಸ ಕ್ರಿಸ್ತನ ರಕ್ತವು ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿದೆ. 1 ಯೋಹಾನ 1:7, ಎಲ್ಲಾ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡಿಯದೆ. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರು, ದೇವರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರು, ದೇವರ ದೃಷ್ಟಿಯಲ್ಲಿ ನಾವು ಯಾಜಕ ವರ್ಗ, ದೇವರ ಸೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಇವತ್ತು ನಾವು ಆಳುವವರು, ದೇವರ ಸಮಕ್ಷಮಕ್ಕೆ ಬರುವ ಧೈರ್ಯವುಳ್ಳವರು. ಇವರೇ ಬರೆದ ಪತ್ರಿಕೆ 10:19-20, ಇವತ್ತು ಕ್ರಿಸ್ತನ ಮೂಲಕವಾಗಿ, ಆತನ ರಕ್ತದ ಮೂಲಕವಾಗಿ, ದೇಹ ಎಂಬ ತೆರೆಯ ಮೂಲಕವಾಗಿ ದೇವರ ಸಮಕ್ಷಮಕ್ಕೆ ಬರುವ ಧೈರ್ಯ ಇವತ್ತು ನಮಗಿದೆ. ಪರಲೋಕದ ಆ ದೇವರ ಸಿಂಹಾಸನದ ಬಳಿಗೆ ಧೈರ್ಯವಾಗಿ ಹೋಗಿ ಆತ್ಮದಲ್ಲಿ ಆತನ ಸ್ತುತಿಸುವಂತ ಯೋಗ್ಯತೆ ಇವತ್ತು ನಮಗಿದೆ. ಯಾವ ಎಲ್ಲಿದ್ದವರು ನಾವು, ಯಾವ ಭಾಗ್ಯಕ್ಕೆ ನಡೆಸಿದ್ದಾನೆ ಇದನ್ನ ನೆನಪು ಮಾಡಿಕೊಳ್ಳ್ರಿ, ನೆನಪು ಮಾಡಿಕೊಳ್ಳ್ರಿ. ಆವಾಗ ನಿಮ್ಮ ಜೀವಿತಗಳು, ಆತ್ಮೀಕ ಜೀವಿತ, ನಿಮ್ಮ ಕ್ರಿಸ್ತೀಯ ಜೀವಿತ, ನಂಬಿಗಸ್ತಿಗೆ ಜೀವಿತವನ್ನು ಜೀವಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ ಎಂಬುದಾಗಿ ನಾವು ಕಳಿಸಲ ನೋಡು. ಇದಾದ ಮೇಲೆ ಮೂರನೇದಾಗಿ ಏನ್ ನೆನ್ಪು ಮಾಡ್ಕೊಳ್ಬೇಕು ದಯಮಾಡಿ ನನ್ನ ಜೊತೆಯಲ್ಲಿ, ಧರ್ಮೋಪದೇಶ ಕಾಂಡ ಪುಸ್ತಕ 9:7-8 ವಚನ. ನೀವು ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಕೋಪ ಹುಟ್ಟಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ, ಅದನ್ನು ಮರೆಯಬೇಡಿರಿ. ನೀವು ಐಗುಪ್ತ ದೇಶವನ್ನು ಬಿಟ್ಟಂದಿನಿಂದ ಈ ಸ್ಥಳಕ್ಕೆ ಬಂದ ದಿನದವರೆಗೂ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸುವವರಾಗಿದ್ದೀರಿ. ದೃಷ್ಟಾಂತ, ಹೊರೇಬಿನಲ್ಲಿ ನೀವು ಯೆಹೋವನಿಗೆ ಕೋಪವನ್ನು ಹುಟ್ಟಿಸಿದ್ದೀರಿ, ಆಗ ಆತನು ಬಲು ಸಿಟ್ಟುಕೊಂಡು ನಿಮ್ಮನ್ನು ಧ್ವಂಸ ಮಾಡಬೇಕೆಂದಿದ್ದನು. ಗಮನಿಸಿ, ಕರ್ತನಿಗೆ ಕೋಪವನ್ನೆಬ್ಬಿಸಿದನ್ನ ನೆನಪು ಮಾಡಿಕೊಳ್ಳ್ರಿ. ಬರೇ ನಮ್ಮ ಹಳೆ ದಿವಸಗಳ ನೆನಪು ಮಾಡಿಕೊಂಡ್ರೆ ಸಾಕಾಗುವುದಿಲ್ಲ. ಬರೇ ನಮ್ಮನ್ನ ಬಿಡುಗಡೆ ಮಾಡಿದಂತ ಸ್ಥಿತಿ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿದಂತ ಸ್ಥಿತಿ, ನಮ್ಮ ಈ ಜೀವಿತದ ಪ್ರಯಾಣದಲ್ಲಿ ದೇವರು ನಮ್ಮನ್ನ ಬಿಡುಗಡೆ, ನಮ್ಮ ಅನಾರೋಗ್ಯಗಳಲ್ಲಿ, ನಮ್ಮ ಕಷ್ಟಗಳಲ್ಲಿ, ನಮ್ಮ ದುಃಖಗಳಲ್ಲಿ, ನಮ್ಮ ಹಿಂಸೆಗಳಲ್ಲಿ ನಮ್ಮನ್ನ ಬಿಡಿಸಿ, ಆತ್ಮೀಕವಾಗಿಯೂ ನಮ್ಮನ್ನ ಬಿಡಿಸಿ ನಡೆಸಿದ್ದು ಮಾತ್ರವಲ್ಲ, ನೀವು ಆತನಿಗೆ ಕೋಪವನ್ನು ಎಬ್ಬಿಸಿದನ್ನ ನೆನಪು ಮಾಡಿಕೊಳ್ಳಿರಿ. ಈಗ ಇಲ್ಲಿ ಮೋಶೆ ಇಸ್ರಾಯೇಲ್ ಜನರ ಬಗ್ಗೆ ಬರೀತಾ ಇದ್ದಾನೆ. ಇಸ್ರಾಯೇಲ್ ಜನರಿಗೆ ಸಂಬೋಧಿಸುವಾಗ ಅವನು ಏನ್ ಹೇಳ್ತಾನೆ, ನೀವು ದೇವರಿಗೆ ಕೋಪವನ್ನು ಎಬ್ಬಿಸಿದನ್ನ ನೆನಪು ಮಾಡಿಕೊಳ್ಳ್ರಿ. ಯಾಕೆ ದೇವರಿಗೆ ಕೋಪವನ್ನು ಎಬ್ಬಿಸಿದ್ನು ನೆನಪು ಮಾಡ್ಕೊಳ್ಬೇಕ ನಾವು? ಅದ್ರ ಉದ್ದೇಶ ಏನು? ಮೋಶೆ ಹೇಳ್ತಾ ಇರುವ ಉದ್ದೇಶ ಏನು? ನೀವು ಕರ್ತನಿಗೆ ಯಾವ ಸಮಯದಲ್ಲಿ ಯಾವ ಕಾರ್ಯದ ಮೂಲಕ ಕೋಪವನ್ನು ಎಬ್ಬಿಸಿದ್ರಿ, ಅದನ್ನ ನೆನಪು ಮಾಡಿಕೊಳ್ಳುವ ಮೂಲಕವಾಗಿ ಮತ್ತೆ ಆ ತಪ್ಪನ್ನ ಮಾಡದೇ ಇರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ನನ್ನ ಮಾತು ನಿಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ. ಈಗ ಮೋಶೆ ಏನ್ ಹೇಳ್ತಾ ಇದ್ದಾನೆ, ಯಾವ ಯಾವ ಸಂದರ್ಭವನ್ನ ನೀವು ನೆನೆಸ್ಕೊಳ್ಬೇಕು? ಯಾವ ಸಂದರ್ಭದ ಬಗ್ಗೆ ಮೋಶೆ ಮಾತಾಡ್ತಾ ಇದ್ದಾನೆ? ನೀವು ಕೋರೇಬಿನಲ್ಲಿ ಮಾಡಿದಂತ ಕಾರ್ಯ, ನೀವು ಕರ್ತನನ್ನ ಕೋಪವನ್ನೇ ಎಬ್ಬಿಸ್ತೀರಿ, ನೀವು ಅದನ್ನ ಯಾವಾಗ್ಲೂ ನೆನಪು ಮಾಡ್ಕೊಳ್ತಾ ಇರಿ. ನೀವು ನೆನಪು ಮಾಡಿಕೊಳ್ಳುವ ಮೂಲಕ ಮುಂದೆ ಅಂತ ತಪ್ಪುಗಳನ್ನ ಮಾಡದೇ ಇರುವಂತೆ ನಿಮ್ಮನ್ನ ಎಚ್ಚರಿಸಿಕೊಂಡು ಜೀವಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾದ್ರೆ ಇವರು ಮಾಡಿದ ಯಾವ ತಪ್ಪನ್ನ ಮೋಶೆ ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ದಯಮಾಡಿ ನನ್ನ ಜೊತೆಯಲ್ಲಿ ವಿಮೋಚನ ಕಾಂಡ ಪುಸ್ತಕ 32:1-6 ವಚನವನ್ನ ಓದ್ರಿ. ಯಾವ ಆ ಸಂದರ್ಭವನ್ನ ಮೋಶೆ ನೆನಪು ಮಾಡಿಕೊಳ್ರಿ ಅಂತ ಹೇಳ್ತಾ ಇದ್ದಾನೆ. ಯಾವ ಸಂದರ್ಭ, ಏನ್ ತಪ್ಪು ಮಾಡಿದ್ರು, ಇದನ್ನ ವಿಮೋಚನ ಕಾಂಡ 32 ಓದ್ತಾ ಇದ್ದೀವಿ. ಅದನ್ನ ಮೋಶೆ ನೆನಪು ಮಾಡ್ತಾನೆ ಅವ್ರಿಗೆ, ಇಸ್ರಾಯೇಲರಿಗೆ. ಆ ತಪ್ಪು ಮಾಡಿದ್ರಲ್ಲ, ನೀವು ಕೋಪವನ್ನು ಎಬ್ಬಿಸಿದ್ರಿ ಕರ್ತನಿಗೆ,
ಅದನ್ನ ಯಾವಾಗ್ಲೂ ನೆನಪು ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ತಪ್ಪು ಏನು ಎಂಬುದನ್ನ ನಾವು ಅಲ್ಲಿ ನೋಡೋಣ. ವಿಮೋಚನ ಕಾಂಡ 32:1-6 ಎಕ್ಸೋಡಸ್ ಚಾಪ್ಟರ್ 32:1-6. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡ ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ಆರೋನನು, ನಿಮ್ಮ ಹೆಂಡರು ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದು ಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕ ಹೊಯಿಸಲಾಗಿ, ಅವರು, ಇಸ್ರಾಯೇಲರೇ, ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿದರು. ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯೆಹೋವನಿಗೆ ಉತ್ಸವವಾಗಬೇಕು ಎಂದು ಪ್ರಕಟಿಸಿದನು. ಆದ್ದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು. ಆಮೇಲೆ ಎದ್ದು ಕುಣಿದಾಡಿದರು. ಇಲ್ಲಿ ಇಸ್ರಾಯೇಲರು ಅರಣ್ಯದಲ್ಲಿ ಪ್ರಯಾಣದಲ್ಲಿ ಇದ್ರು, ಐಗುಪ್ತದಿಂದ ಬಿಡುಗಡೆ ಹೊಂದಿದ್ರು, ಮೋಶೆ ನಾಯಕತ್ವದಲ್ಲಿ ಪ್ರಯಾಣದಲ್ಲಿ ಇದ್ದಾರೆ. ಈಗ ಸಿನಾಯಿ ಬೆಟ್ಟದ ಪ್ರದೇಶಕ್ಕೆ ಬಂದಿದ್ದಾರೆ. ದೇವರು ಏನ್ ಹೇಳ್ತಾನೆ ಮೋಶೆಗೆ, ಮೋಶೆ, ಇಸ್ರಾಯೇಲ್ ಜನರಿಗೆ ಯಾವುದು ತಪ್ಪು ಯಾವುದು ಸರಿ ಅಲ್ಲಿವರೆಗೆ ಯಾವ ತಿಳುವಳಿಕೆ ಇಲ್ಲ, ಅದಕ್ಕೋಸ್ಕರವಾಗಿ ಅವರು ಕೈಗೊಳ್ಳಬೇಕಾದಂತ ಧರ್ಮಶಾಸ್ತ್ರ ನಿಯಮಗಳು, ಯಾವ ನಿಯಮಗಳನ್ನ ಅನುಸರಿಸ್ಬೇಕು, ದೇವರು ಯಾವುದನ್ನ ಮೆಚ್ಚುತ್ತಾನೆ, ಏನನ್ನ ಮಾಡಬಾರದು, ಇದರ ಬಗ್ಗೆ ನಾನು ನಿನಗೆ ಧರ್ಮಶಾಸ್ತ್ರವನ್ನು ಕೊಡ್ತೇನೆ, ಅದನ್ನ ಎರಡು ಕಲ್ಲಿನ ಹಲಗೆಗಳಲ್ಲಿ ಬರೆದು ನಿನಗೆ ಕೊಡ್ತೇನೆ, ನೀನು ಏನ್ ಮಾಡು, ಬೆಟ್ಟವನ್ನತ್ತಿ ನನ್ನ ಬಳಿಗೆ ಬಾ ಅಂತ ಹೇಳ್ತು. ಇದನ್ನು ಎಲ್ಲಿ ಓದ್ತೀರಿ ನೀವು? ವಿಮೋಚನ ಕಾಂಡ 24:1, ಎಕ್ಸೋಡಸ್ ಚಾಪ್ಟರ್ 24:12-14 ದಯಮಾಡಿ ಓದ್ರಿ. ಎಕ್ಸೋಡಸ್ ಚಾಪ್ಟರ್ 24:12-14. ಯಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು, ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ, ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರಿ, ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೇ, ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು. ಗಮನಿಸಿ, ಮೋಶೆ ದೇವರು ಕರೆದ, ನೀನು ಬೆಟ್ಟವನತ್ತಿ ಮೇಲೆ ಬಾ, ನಾನು ನಿನಗೆ ಆ ಧರ್ಮಶಾಸ್ತ್ರ ಬರೆದಿರುವ ಕಲ್ಲಿನ ಹಲಗೆಗಳನ್ನ ಕೊಡ್ತೇನೆ ಅಂತ ಹೇಳಿದ. ಮೋಶೆ ಇವರಿಗೆ ತಿಳುವಳಿಕೆ ಕೊಡದೆ ಹೋಗ್ಲಿಲ್ಲ. ಮೋಶೆ ಏನ್ ಮಾಡ್ದ, ನಾಯಕರನ್ನ ಕರೆದ, ಹಿರಿಯರನ್ನ ಕರೆದು ಅವರಿಗೆ ಹೇಳ್ದ, ನೋಡು, ದೇವರು ನನ್ನನ್ನ ಕರೀತಾ ಇದ್ದಾನೆ, ಒಂದೇ ಈ ಲೋಕದಿಂದ ಬಂದ್ಬಿಡು ಅಂತಲ್ಲ, ಧರ್ಮಶಾಸ್ತ್ರ ಕೊಡ್ಲಿಕ್ಕೋಸ್ಕರವಾಗಿ ಕೊಡ್ಲಿಕ್ಕೆ ಕರೀತಾ ಇದ್ದಾನೆ, ನಾನು ಹೋಗ್ಬೇಕಾಗಿದೆ ಬೆಟ್ಟದ ಮೇಲೆ. ನಿಮ್ಮಲ್ಲಿ ವ್ಯಾಜ್ಯ ಏನಾದ್ರೂ ಇದ್ರೆ ಅದನ್ನ ಆರೋನನು ಹೂರನು ಇಬ್ಬರು ನಾಯಕರು ಇಲ್ಲಿದ್ದಾರೆ, ಅವರ ಬಳಿಯಲ್ಲಿ ನೀವು ಅದನ್ನ ಸರಿಪಡಿಸ್ಕೊಳ್ರಿ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಕಾಣುವಾಗೆ ಹೋದ. ಮೋಶೆ ಹೋಗಿತ್ತು ಬೆಟ್ಟದ ಮೇಲೆ ಇದ್ದಾನೆ ಎಂಬುದು ಇಸ್ರಾಯೇಲಿಗೆ ಗೊತ್ತಿತ್ತು. ಹೇಗ್ ಗೊತ್ತಿತ್ತು? ದಯಮಾಡಿ ಅದೇ ವಿಮೋಚನ ಕಾಂಡ 24:17-18. ವಿಮೋಚನ ಕಾಂಡ 24:17-18. ಯಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು.
ಹದಿನೇಳನೇ ವಚನ ಸಾರಿ ಸಾರಿ ಹದಿನೇಳನೇ ವಚನ ಮತ್ತೆ ಓದ್ರಿ. ಯಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಗಮನಿಸ್ರಿ, ಮೋಶೆ ಬೆಟ್ಟದ ಮೇಲೆ ಹೋದ. ಬೆಟ್ಟದ ಮೇಲೆ ಹೋದಾಗ ದೇವರು ಇಳಿದು ಬಂದ. ಬೆಟ್ಟದ ಮೇಲೆ ಇಳಿದು ಬಂದಾಗ ಮೋಶೆ ಅಲ್ಲಿ ಹೋಗಿದ್ದಾನೆ, ದೇವರು ಇಳಿದು ಬಂದ. ಇದೆಲ್ಲವೂ ಗೊತ್ತು ಇವ್ರಿಗೆ, ಇಸ್ರಾಯೇಲರಿಗೆ. ಹೇಗ್ ಗೊತ್ತು? ಬೆಟ್ಟದ ಮೇಲೆ ಒಂದು ಜ್ಯೋತಿ ಕಾಣಿಸ್ಕೊಳ್ಲಿಲ್ಲ, ಬೆಟ್ಟವೇ ಬೆಂಕಿ ಹತ್ತದ ಉರ್ದಂಗ್ ಕಾಣಿಸ್ತು, ಒಂದು ಜ್ಯೋತಿ ಅಲ್ಲ. ಇಲ್ಲಿ ನೀವು ಗಮನಿಸ್ಬೇಕು, ನನ್ನ ಕರ್ತನ ಪ್ರಭಾವ ಎಷ್ಟು, ಆತನ ಯಾರೋ ಆತನು. ಆತನ ಇಳಿದು ಬಂದಾಗ ಬೆಟ್ಟನೇ ಬೆಂಕಿ ಹತ್ತು ಉರ್ದಂಗ್ ಕಾಣಿಸ್ತಂತೆ ಇಸ್ರಾಯೇಲರಿಗೆ. ಎಲ್ಲರೂ ಗಾಬರಿಗೊಂಡ್ರು, ನೋಡಿದ್ರು. ಅಂದ್ರೆ ಇವರಿಗೆ ಚೆನ್ನಾಗಿ ಗೊತ್ತು, ಮೋಶಿ ಎಲ್ಲೋಗಿದ್ದಾನೆ, ದೇವರು ಇಳಿದು ಬಂದಿದ್ದಾನೆ, ಬೆಟ್ಟದ ಮೇಲೆ ಆ ಮೇಘ ಇತ್ತು, ಅದರಿಂದ ಅಲ್ಲಿದ್ದಾನೆ ಎಂಬುದು ಗೊತ್ತಿತ್ತು ಇವ್ರಿಗೆ. ಆದ್ರೆ ಈ ಜನ ಏನ್ ಮಾಡಿದ್ರು, 40 ದಿವಸ ಮೋಶೆ ಬರಲಿಲ್ಲ. ಏನ್ ಮಾಡಿದ್ರು, ಆರೋನ ಬಳಿಗೆ ಬಂದು ಆ ಮೋಶೆ ಏನಾಗೋದ್ನೋ ಗೊತ್ತಿಲ್ಲ, 40 ದಿವಸ ಆಯ್ತು ಅವನು ಬಂದಿಲ್ಲ, ಅದರಿಂದ ಅವನು ಇನ್ ಬರೋ ಸಾಧ್ಯತೆ ಇಲ್ಲ, ನಮಗೆ ದೇವರನ್ನ ಮಾಡಿಕೊಡು ಅಂತ ಆರೋನಿಗೆ ಆರೋನ ಬಳಿಯಲ್ಲಿ ವಾಗ್ವಾದ ಮಾಡಿ. ಈ ವಾಗ್ವಾದಕ್ಕೆ ಕಾರಣ ಏನು? ಮೋಶೆ ಬೆಟ್ಟದ ಮೇಲೆ ಇದ್ದ. ಎಷ್ಟು ದಿವಸ ಇದ್ದ? 40 ದಿವಸ ಇದ್ದ. ಹೇಗಿದ್ದ? ನೀವು ಅದೇ 9ನೇ ವಚನ ಹೋದ್ರಿ, ಧರ್ಮೋಪದೇಶ ಕಾಂಡ ಪುಸ್ತಕ 9ನೇ ವಚನ, ಡಿಟೋನಮಿ ಚಾಪ್ಟರ್ 9:9. ಧರ್ಮೋಪದೇಶ ಕಾಂಡ 9:9. ಯಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ಬರೆದ ಆ ಕಲ್ಲಿನ ಹಲಿಗೆಗಳನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಬೆಟ್ಟವನ್ನು ಹತ್ತಿದಾಗ ನಾನು ಅನ್ನಪಾನಗಳನ್ನು ಬಿಟ್ಟು ಹಗಲಿರುಳು 40 ದಿನ ಆ ಬೆಟ್ಟದಲ್ಲಿದ್ದೆನು. ಗಮನಿಸ್ರ ನೀವು, ಇಸ್ರಾಯೇಲ್ ಏನ್ ಯೋಚನೆ ಮಾಡಿದ್ರು, ಇವನು ಅನ್ನಪಾನ ಇಲ್ಲದೆ ಅವನ್ ಬದುಕಿರಕ್ ಸಾಧ್ಯನ? ಗಮನಿಸ್ರಿ, ಯಾಕಂದ್ರೆ ಇಸ್ರಾಯೇಲ್ ಯಾರು ಬೆಟ್ಟವನ್ನು ಮುಟ್ಟಿಸ್ಬಾರ್ದು, ಸೋಕಿಸ್ಬಾರ್ದು ಅಂತ ಅಪ್ಪಣೆ ಇತ್ತು. ಇವನು ಬೆಟ್ಟದ ಮೇಲಿದ್ದ, ದೇವರ ಪ್ರಸನ್ನತೆ ಇತ್ತು. ಇವನು ಆಹಾರ ಇಲ್ಲ ಇವನಿಗೆ. ಅದರಿಂದ ಅವ್ರೇನ್ ತಿಳ್ಕೊಂಡ್ರು, ಮೋಶೆನ್ ಬರೋಲ್ಲ, 40 ದಿವಸ ನಾನು ಅನ್ನಪಾನಗಳನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ಇದ್ದೆ ಅಂತ ಹೇಳ್ತಾನೆ ಮೋಶೆ. ಈಗ ಇದೇ ಇಸ್ರಾಯೇಲ್ ಜನಾಂಗ ಆರೋನ ಬಳಿಯಲ್ಲಿ ಬಂದು ನಮಗೆ ದೇವರು ಮಾಡ್ಕೊಡು ಅಂತ ಹೇಳಿ, ಇವ್ರೇನ್ ಮಾಡಿದ್ರು, ಬಸವನ ವಿಗ್ರಹನ ಅವನು ಅಲ್ಲಿಂದ ಕೆತ್ತಿಸಿ ಅದಕ್ಕೆ ಚಿನ್ನದ ಎರಕವನ್ನು ಹೋಯಿಸಿ ಏನು ಹೇಳಿದ್ರಂತೆ. ನೀವು ಅಲ್ಲಿ ಗಮನಿಸಬೇಕಾದ ಸಂಗತಿ ಏನು, 32ನೇ ಅಧ್ಯಾಯ ವಿಮೋಚನ ಕಾಂಡ 32ನೇ ಅಧ್ಯಾಯ ಏನ್ ಹೇಳ್ತಾರೆ ಅವರು, 5ನೇ ವಚನ. ವಿಮೋಚನ ಕಾಂಡ 32:5. ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯಹೋವನಿಗೆ ಉತ್ಸವವಾಗಬೇಕು ಎಂದು ಪ್ರಕಟಿಸಿದನು. ಗಮನಿಸ್ರಿ, ನಾಳೆ ಯಹೋವನಿಗೆ ಉತ್ಸವ, ಬಸವನಿಗಲ್ಲ. ಇಲ್ಲಿ ಮಾಡಿದ ವಿಗ್ರಹ ಬಸವ. ಬಸವನ ವಿಗ್ರಹ ಮಾಡಿ ಅದನ್ನ ಯಾರ ಹೆಸರಿನಿಂದ ಆರಿಸಿತು? ಯಹೋವನ ಹೆಸರಿಂದ. ಸತ್ಯ ದೇವರನ್ನ ಅಸತ್ಯವಾದ ಸಂಗತಿಗೆ ಹೋಲಿಸಿದ್ರು, ಸತ್ಯ ದೇವರನ್ನ ಅಸತ್ಯವಾದ ರೀತಿಯಲ್ಲಿ ಆರಾಧಿಸಿದ್ರು. ಕಾಯಿನನ್ ಮಾಡಿದ್ದು ಇದನ್ನೇ, ಸತ್ಯ ದೇವರನ್ನ ಅಸತ್ಯವಾದ ರೀತಿಯಲ್ಲಿ ಆರಾಧಿಸಿದ ಅವನು ಕಾಯಿನನು. ಅವರ ತಂದೆ ತಾಯಿಗಳು ಅವನಿಗೆ ಸೂಚನೆ ಕೊಟ್ಟಿದ್ರು, ನೀವು ಓದ್ತೀರಿ Hebrews 11:4. ಹೇಬೇಲನು ನಂಬಿಕೆಯಿಂದಲೇ ಯಜ್ಞವನ್ನು ಅರ್ಪಿಸ್ತಾ ಅಂತ ಓದ್ತೀರಿ. ನಂಬಿಕೆ ಬರುವುದು ಹೇಗೆ ಅಂತ ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10:14 ಕೇಳಿದ ವಾಕ್ಯ, 17ನೇ ವಚನದಲ್ಲಿ ಕೇಳಿದ ವಾಕ್ಯಕ್ಕೆ ನಂಬಿಕೆ ಆಧಾರ. 14ನೇ ರೋಮಾಪುರ 10:14 ಓದುವಾಗ ವಾಕ್ಯವನ್ನು ಕೇಳದೆ ನಂಬುವುದು ಹೇಗೆ, ಕೇಳುವರಿಲ್ಲದೆ ಕೇಳುವುದು ಹೇಗೆ? ಅಂದ್ರೆ ನಂಬಿಕೆ ಬರಬೇಕಾದ್ರೆ ವಾಕ್ಯ ಕೇಳಿರ್ಬೇಕು. ಹೇಬೇಲನು ನಂಬಿದ ಅಂತ ಹೇಳಿದ್ರೆ ಅವರ ತಂದೆ ತಾಯಿಗಳು ಅವನಿಗೆ ಕೇಳಿದ್ರು ಏನನ್ನ, ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ನಿಯಮವನ್ನ ಅವರಿಗೆ ಬೋಧನೆ ಮಾಡಿದ್ರು. ಆದ್ರೆ ಆರೋ ಈ ಕಾಯಿನನು ಕರ್ತನ ಮೇಲೆ ಇದಿದೆ, ಕರ್ತನನ್ನು ಅರಸ್ಬೇಕೆಂಬ ಆಸೆ ಇದೆ, ಕರ್ತನನ್ನು ಅರಸಿದಾನೆ. ಆದರೆ ಅಸತ್ಯವಾದ ರೀತಿಯಲ್ಲಿ ಸತ್ಯ ದೇವರನ್ನು ಆರಿಸ್ಲಿಕ್ಕೆ ಹೋದಂತವನು, ದೇವರು ಅದನ್ನು ತಿರಸ್ಕರಿಸ್ತಾರೆ. ಇಲ್ಲಿ ಆಗಿದ್ದ ಅದೇ,
ಇವ್ರು ಏನ್ ಮಾಡಿದ್ರು, ಬಸವನ ವಿಗ್ರಹವನ್ನ ಮಾಡಿ ಅದಕ್ಕೆ ಯಹೋವನ ಹೆಸರಿನಿಂದಲೇ ಯಜ್ಞವನ್ನ ಅರ್ಪಿಸಿ ಆರಾಧನೆ ಮಾಡಿದ್ರು. ದೇವರು ಉಗ್ರನಾದ. ಇವರು ಬರೀ ಅಷ್ಟು ಮಾತ್ರ ಮಾಡ್ಲಿಲ್ಲ, ನೀವು ಅಲ್ಲಿ ಓದ್ತೀರಿ. ಅದ ನಂತರ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಎದ್ದು ಕುಣಿದಾಡಿದರು. ಇಲ್ಲಿ ಓದ್ತೀರಿ ನೀವು 6ನೇ ವಚನ, ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದರು. ಎಲ್ಲಿ ಕುಣಿದಾಡ್ತಾ ಇದ್ದಾರೆ, ಎಲ್ಲಿ ಉಣ್ತಾ ಇದ್ದಾರೆ, ಎಲ್ಲಿ ಇದ್ದಾರೆ ಅವರು? ಇದೇ ಸಿನಾಯಿ ಬೆಟ್ಟದ ಆ ತಪ್ಪಲಿನಲ್ಲಿ ಮೇಲೆ ದೇವರ ಪ್ರಸನ್ನತೆ ಇದೆ, ಆ ಮೇಘ ಅಲ್ಲೇ ಇದೆ, ಎಲ್ಲೂ ಹೋಗ್ಲಿಲ್ಲ, ದೇವರಿದ್ದಾನೆ ಅಂತ ಗೊತ್ತಿದೆ ಇವರಿಗೆ. ಆದ್ರೂ ದೇವರ ಸಮಕ್ಷಮದಲ್ಲಿ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಎದ್ದು ಕುಣಿದಾಡುವುದಕ್ಕೂ ಇವರು ತೊಡಗಿದ್ರು ಎಂಬುದನ್ನ ವಾಕ್ಯದಲ್ಲಿ ಗಮನಿಸ್ತೀರಿ. ಇದು ನಮಗೆ ಇರುವಂತ ಎಚ್ಚರಿಕೆ ಏನಂದ್ರೆ, ಇವರು ಮಾಡಿದಂತ ಪಾಪ ಸತ್ಯ ದೇವರನ್ನ ಅಸತ್ಯವಾದ ರೀತಿಯಲ್ಲಿ ಆರಾಧಿಸಿದ್ದು, ದೇವರ ಸನ್ನಿಧಾನದಲ್ಲಿ ಸ್ವೇಚ್ಛಾಚಾರದಲ್ಲಿ ವರ್ತನೆ ಮಾಡಿದ್ದು, ಸ್ವೇಚ್ಛೆಯಿಂದ ಸ್ವೇಚ್ಛಾಚಾರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದನ್ನ ನಾವು ನೋಡ್ತೇವೆ ಇಲ್ಲಿ. ದಯಮಾಡಿ ನನ್ನ ಜೊತೆಯಲ್ಲಿ 2 ಪೇತ್ರ 3:16, 2 ಪೇತ್ರ 3:16 ದಯಮಾಡಿ ಓದ್ರಿ. 2 ಪೇತ್ರ 3:16, ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ, ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ, ವಿದ್ಯಾಹೀನರು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಲವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಎಚ್ಚರಿಕೆಯಾಗಿರ್ರಿ. ದೇವರು ಇವರಿಗೆ ದೇವರ ಸಮಕ್ಷಮದಲ್ಲಿದ್ದಾರೆ, ಮೋಶೆ ಬೆಟ್ಟದ ಮೇಲಿದ್ದಾನೆ, ಇವರು ಕೆಳಗೆ ಬಸವನ ವಿಗ್ರಹವನ್ನು ಮಾಡಿ ಯಹೋವನ ಹೆಸರು ಹೇಳಿ ಅವರನ್ನ ಆರಾಧಿಸಿ ಇವರು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ನರ್ತಿಸುವುದಕ್ಕೂ ತೊಡ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಏನಾಯ್ತು, ದೇವರು ಎಷ್ಟು ಉಗ್ರನಾದ ಅಂತ ಹೇಳಿದ್ರೆ ಏನಾಯ್ತು, ಮೋಶೆ ಕೆಳಗೆ ಬಂದ. ಮೋಶೆ ಬಳಿಯಲ್ಲಿ ದೇವರು ಹೇಳ್ದ, ಮೋಶೆ ಈ ಜನರು ಬಹಳ ಕೆಟ್ಟೋಗಿದ್ದಾರೆ, ನಾನು ಇವರನ್ನ ನಾಶ ಮಾಡಿಬಿಡ್ತೇನೆ, ನಾಶ ಮಾಡಿ ನಿನ್ನಿಂದಲೇ ಒಂದು ಜನಾಂಗವನ್ನು ಉಂಟು ಮಾಡ್ತೇನೆ, ಈ ಜನ ಬೇಡ ನನಗೆ. ಎಷ್ಟು ದೇವರಿಗೆ ಯಾವ ಮಟ್ಟದ ಕೋಪವನ್ನು ಎಬ್ಬಿಸಿದ್ರು ಇವರು. ಯಾಕಂದ್ರೆ ಇದೇ ಇಸ್ರಾಯೇಲ್ ಜನಾಂಗವರು ಕೆಂಪು ಸಮುದ್ರವನ್ನ ದಾಟಿ ಬಂದಿದ್ರು, ದೇವರು ಅವರ ಜೊತೆಯಲ್ಲಿ ಇದ್ದುಕೊಂಡವನಾಗಿ ನೀವು ಓದ್ತೀರಿ ವಿಮೋಚನ ಕಂಡ 14ನೇ ಅಧ್ಯಾಯ, ದೇವರೇ ಮೇಘದಲ್ಲಿದ್ದವನಾಗಿ ಐಗುಪ್ತರಿಗೆ ಕತ್ತಲೆಯನ್ನು ಇಸ್ರಾಯೇಲಿಗೆ ಬೆಳಕನ್ನು ಕೊಟ್ಟನು, ದೇವರು ತಾನೇ ಅವರ ರಥಗಳ ಗಾಲಿಗಳನ್ನ ತೆಗೆದು ಬಿಟ್ಟನು ಎಂಬುದಾಗಿ ಓದ್ತೀರಿ. ಕರ್ತನು ಇಸ್ರಾಯೇಲರನ್ನ ತನ್ನ ರೆಕ್ಕೆಗಳ ಮರೆಯಲ್ಲಿ ಸ್ವಾಮಿ ಹೇಳ್ತಾನೆ ಮತ್ತಾಯನ ಸುವಾರ್ತೆ 23:37, ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ನಿನ್ನ ಬಳಿಗೆ ಕಳುಹಿಸಿದ್ರನ್ನ ಕಲ್ಲೆಸಿಕೊಳ್ಳುವವಳೆ, ಕೋಳಿಯು ತನ್ನ ಮರಿಗಳನ್ನ ರೆಕ್ಕೆಗಳ ಕೆಳಗೆ ಒದಗಿಸಿಕೊಳ್ಳುವಂತೆ ನಿನ್ನನ್ನು ಒದಗಿಸಿಕೊಳ್ಳುವುದಕ್ಕೆ ಮನಸ್ಸಿತ್ತು, ಆದ್ರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ದೇವರು ಇವರನ್ನ ಅಷ್ಟು ಸುರಕ್ಷಿತವಾಗಿ ನಡೆಸುತ್ತಾ ಕಾಯುತ್ತಾ ಬಂದ್ರೆ ಇವರು ಆ ಕರ್ತನ ಸಮಕ್ಷಮದಲ್ಲೇ ಬಸವನ ವಿಗ್ರಹವನ್ನು ಮಾಡಿ ಅದನ್ನ ದೇವರಂತ ಹೇಳಿ ಆರಾಧಿಸಿದ್ದು ಮಾತ್ರವಲ್ಲದೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕುಣಿಯುವುದಕ್ಕೂ ತೊಡಗಿದ್ರು ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೇವೆ. ಇದರಿಂದ ದೇವರು ಉಗ್ರನಾಗಿ ಇವರನ್ನು ನಾಶ ಮಾಡಿ ನಾನೇ ಬೇರೆ ಜನಾಂಗವನ್ನೇ ನಾನು ನಿನ್ನಿಂದಲೇ ಒಂದು ಜನಾಂಗವನ್ನು ಉಂಟು ಮಾಡ್ತೇನೆ ಅಂತ ಮೋಶೆ ಹೇಳ್ತೇನೆ. ಮೋಶೆ ಅದಕ್ಕೆ ದೇವರು ಇದು ಎಂದಿಗೂ ಸಾಧ್ಯ ಇಲ್ಲ ಅಂತೇಳಿ ದೇವರನ್ನ ಬೇಡ್ಕೊಳ್ತಾನೆ, ದೇವರಿಗೆ ನೆನಪು ಮಾಡ್ತಾನೆ. ದೇವರು ಅಬ್ರಹಾಮನ ಜೊತೆಯಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದ, ನೀವು ಓದ್ತೀರಲ್ವೇ, ಅವನು ಪ್ರಾಣಿಗಳನ್ನ ಮಣಕ ಆ ಪಾರಿವಾಳ ಮತ್ತೆ ಕುರಿ ಅದನ್ನ ತಂದು ಎರಡು ಹೋಳು ಮಾಡಿ ಅದನ್ನ ಬೇರೆ ಬೇರೆ ಇಡಬೇಕು, ಮಧ್ಯದಲ್ಲಿ ಜಾಗ ಬಿಡ್ಬೇಕು. ಕತ್ತಲಾದಾಗ ದೇವರು ಆ ಹೋಳುಗಳ ಮಡಿವೆ ಆದು ಹೋದನು ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೀರಿ. ಇದನ್ನ ಒಡಂಬಡಿಕೆ ಅಂತ ಹೇಳ್ತೀವಿ, ಒಡಂಬಡಿಕೆ ಸಂಕೇತ.
ನೀವು ಎರೆಮೆಯನ್ನು ಬರೀತಾನೆ ಇದ್ನ. ಎರೆಮೆಯನ್ನು ಬರೆದ ಪ್ರಬಂಧನೆ 34ನೇ ಅಧ್ಯಾಯದಲ್ಲಿ ಕರುವನ್ನು ಸೀಳಿ ಹೋಳುಗಳ ನಡುವೆ ಹಾದು ಹೋಗಿ ನಿಮ್ಮೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೀವು ಮೀರಿದ್ದೀರಿ ಅಂತ ಹೇಳ್ತಾನೆ. ಕರುಗಳನ್ನು ಸೀಳಿ ಅದರ ಮಧ್ಯೆ ಹಾದು ಹೋಗಿ ಮಾಡಿದಂತ ಒಡಂಬಡಿಕೆ. ಇದನ್ನ ಅಗ್ರಿಮೆಂಟ್ ಅನ್ನುವುದಿಲ್ಲ, ಒಡಂಬಡಿಕೆ ಅಂತ ಹೇಳ್ತದೆ ದೇವರ ವಾಕ್ಯ. ದೇವರು ಅಬ್ರಹಾಮನು ಆ ಹೋಳುಗಳನ್ನು ಇಡುವಾಗ ಕರುಗಳನ್ನು ಸೀಳಿ ಆ ಹೋಳುಗಳ ನಡುವೆ ಯಹೋವ ದೇವರು ತಾನೇ ಹಾದು ಹೋದನು. ಇದರ ಅರ್ಥ ಏನು? ಅಬ್ರಹಾಮನೇ ಇದನ್ನ ನೆನ್ಪಿಟ್ಕೋ, ನಾನು ನಿನ್ನ ಜೊತೆಯಲ್ಲಿ ಮಾಡಿಕೊಂಡಂತ ಈ ಒಪ್ಪಂದ, ಈ ಪ್ರಾಣಿಗಳು ಯಾವ ರೀತಿಯಲ್ಲಿ ಪ್ರಾಣ ಬಿಟ್ಟಿವೆ ಆ ರೀತಿಯಲ್ಲಿ ಪ್ರಾಣ ಕೊಟ್ಟರೂ ಕೊಟ್ಟೇನು, ಕೊಟ್ಟ ಮಾತನ್ನ ನಾನು ಮುರಿಯುವುದಿಲ್ಲ ಅನ್ನೋದಕ್ಕೆ ಆ ಪಾರಿವಾಳ ಮಣಕ ಕುರಿ ಅದನ್ನ ಕತ್ತರಿಸಿ ಹೋಳುಗಳ ನಡುವೆ ಹಾದು ಹೋಗುವಂತದ್ದೇ ಇದು ಒಡಂಬಡಿಕೆಯ ಸಂಕೇತ. ಅಂದ್ರೆ ಈ ಪ್ರಾಣಿಗಳು ಸತ್ತಂತೆ ಸತ್ತೇನು, ನನ್ನ ಮಾತನ್ನು ಎಂದಿಗೂ ನಾನು ಮುರಿಯುವುದಿಲ್ಲ, ಇದು ಒಡಂಬಡಿಕೆ. ಅಬ್ರಹಾಮ ಇಸಾಕ ಯಾಕೋಬರ ಜೊತೆಯಲ್ಲಿ ನೀನು ಒಡಂಬಡಿಕೆ ಮಾಡಿಬಿಟ್ಟಿದ್ದಿ, ನಿನ್ನ ಕೈಲಿ ಅದನ್ನು ಮುರಿಲಿಕ್ಕೆ ಸಾಧ್ಯನ ಸ್ವಾಮಿ. ಮೋಶೆಯ ಆರ್ಗ್ಯುಮೆಂಟ್ ನೋಡಿ ದೇವರ ಜೊತೆಯಲ್ಲಿ, ನೀನು ಈ ಒಡಂಬಡಿಕೆಯನ್ನ ಕರುವನ್ನು ಸೀಳಿ ಮಧ್ಯೆ ದಾಟಿ ಹೋಗ್ಬಿಟ್ಟಿದ್ದಿ, ನೀನು ಇದನ್ನ ಮುರಿಲಿಕ್ಕೆ ಆಗ್ತದೆ ಹೇಳು, ನಿನ್ನ ಕೈಯಿಂದ ಸಾಧ್ಯನೇ ಇದು? ನೀನು ದೇವರು, ನೀನು ಮಾಡಿದಂತ ಈ ಒಡಂಬಡಿಕೆಯನ್ನ ಹೇಗೆ ಮುರಿಯುತ್ತಿ? ಒಂದು, ಎರಡು, ನೀನು ಈ ಜನರನ್ನು ಇಲ್ಲೇ ನಾಶ ಮಾಡಿಬಿಟ್ರೆ ಅನ್ಯ ಜನಾಂಗಗಳ ಮಧ್ಯದಲ್ಲಿ ನಿನ್ನ ಹೆಸರು ಏನಾಗ್ತದೆ? ಇವರನ್ನ ಕಾಪಾಡಲಾರ್ದೆ ಅರಣ್ಯದಲ್ಲಿ ತಕೊಂಡು ಹೋಗಿ ಕೊಂದು ಬಿಟ್ಟನು ಅಂತ ಅನ್ಯ ಜನಾಂಗಗಳು ನಿನ್ನ ಬಗ್ಗೆ ಮಾತಾಡ್ತಾರೆ. ಅದರಿಂದ ನನ್ನ ಸಂತಾನ ನಿನ್ನ ಜನವಾಗಿ ಬೆಳೆಯುವುದು ನನಗೆ ಮುಖ್ಯ ಅಲ್ಲ ಸ್ವಾಮಿ, ನಿನ್ನ ಮಹಿಮೆ ನಿನ್ನ ಹೆಸರು ಮುಖ್ಯ ನನಗೆ, ಅದರಿಂದ ನೀನು ಇವರನ್ನ ಕ್ಷಮಿಸ್ಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದೇ ವಿಮೋಚನ ಕಾಂಡ 37:32-33 ವಚನದಲ್ಲಿ, ಸ್ವಾಮಿ ನೀನು ಇವರನ್ನ ಕ್ಷಮಿಸದೆ ಹೋದ್ರೆ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿಬಿಡು. ನೀವು ಓದ್ತೀರಿ ಪ್ರಕಟಣೆ ಬರೆದ ಪುಸ್ತಕ 20:15 ವಚನ, ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವುದಾಗಿ ಕಾಣ್ಲಿಲ್ವೋ ಅವರೆಲ್ಲರೂ ಬೆಂಕಿ ಗಂಧಕರಿಗೆ ಹೋಗ್ತಾರೆ. ಅಂದ್ರೆ ಈ ಇಸ್ರಾಯೇಲ್ ಜನರ ಪರವಾಗಿ ನೀನು ಇವರನ್ನ ಕ್ಷಮಿಸದೆ ಹೋದ್ರೆ ನಾನು ಇವ್ರ ಪರವಾಗಿ ನಿತ್ಯ ನರಕದಲ್ಲಿ ಬೇಯ್ತೇನೆ, ಬೇಕಿದ್ರೆ ನನ್ನ ಹೆಸರನ್ನು ತೆಗೆದುಬಿಟ್ಟು ನಿತ್ಯ ನರಕಕ್ಕೆ ಹೋಗ್ತೀನಿ, ನೀನು ಮಾತ್ರ ಇವನು ಕ್ಷಮಿಸ್ಬೇಕು ಅಂತ ಕೇಳ್ಕೊತಾನೆ. ಇಷ್ಟರ ಮಟ್ಟಿಗೆ ಮೋಶೆ ಇಸ್ರಾಯೇಲ್ ಜನರ ಪರವಾಗಿ ದೇವರಲ್ಲಿ ಕೇಳುವಾಗ ದೇವರು ಅದ ತಾನು ಮಾಡ್ಬೇಕೆಂದಿರ ಕಾರ್ಯವನ್ನ ಮರೆತು ಬಿಡ್ತಾನೆ ಅಥವಾ ಬಿಟ್ಟು ಬಿಡ್ತಾನೆ, ಕ್ಷಮಿಸ್ತಾನೆ. ಆದ್ರೆ ಶಿಕ್ಷೆ ಕೊಡ್ತಾನೆ. ಯಾವ ಮಟ್ಟದ ಶಿಕ್ಷೆ ನೀವು ನೋಡ್ರಿ, ಮೋಶೆ ಕೆಳಗೆ ಬರ್ತಾನೆ. ಕೆಳಗೆ ಬಂದ ತಕ್ಷಣ ಏನ್ ಮಾಡ್ತಾನೆ? ಮೋಶೆ ಬಹಳ ಕೋಪಿಷ್ಟ, ದೇವರು ಕೊಟ್ಟಂತ ಕೈಯಿಂದ ಬರೆದಂತ ಎರಡು ಹಲಿಗೆಗಳನ್ನು ಪುಡಿ ಪುಡಿ ಮಾಡಿಬಿಡ್ತಾನೆ. ಇದಲ್ಲದೆ ಆ ಬಸವನ ವಿಗ್ರಹವನ್ನ ಪುಡಿ ಮಾಡಿ ಸುಟ್ಟು ಅದನ್ನ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಆ ನೀರನ್ನ ಕುಡಿಸ್ತಾನೆ. ಇಸ್ರಾಯೇಲ್ ಕುಡಿರಿ ಕುಡಿ ನೀರನ್ನ ಅಂತ ಕುಡಿಸ್ತಾನೆ. ಇದಾದ ಮೇಲೆ ಒಂದು ಅಪ್ಪಣೆ ಕೊಡ್ತಾನೆ, ಈ ದಿವಸ ನೀವು 12 ಕುಲಗಳಿದ್ದೀರಿ, ಇಲ್ಲಿ 12 ಕುಲದಲ್ಲಿ ದೇವರ ಪಕ್ಷ ಯಾರು ಹಿಡಿತೀರಿ ಅಂತ ಕೇಳುವಾಗ ಲೇವಿ ಕುಲದವರು ಮುಂದೆ ಬರ್ತಾರೆ. ಮುಂದೆ ಬರುವಾಗ ಅವ್ರಿಗೆ ಹೇಳ್ತಾನೆ, ಈ ದಿವಸ ನೀವು ನಿಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದೀರಿ, ಈ ಪ್ರತ್ಯೇಕಿಸಿಕೊಂಡಿರುವಂತ ನೀವು ಏನ್ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ಮ ಸೊಂಟಗಳಲ್ಲಿ ಖಡ್ಗವನ್ನು ಕಟ್ಕೊಳ್ಬೇಕು. ಖಡ್ಗವನ್ನು ಕಟ್ಕೊಂಡು ಈ ಪಾಳೆಯದ ಆಚೀಚೆ ಹೋಗುತ್ತಾ ಎದುರಿಗೆ ಸಿಕ್ಕಿದವನು ಮಗ, ತಮ್ಮ, ಅಣ್ಣ, ತಂದೆ, ತಾಯಿ, ಬಂಧು, ಮಿತ್ರ ಎಂಬುದಾಗಿ ನೋಡಿದ ಸಿಕ್ಕಿದವ್ರನ್ನೆಲ್ಲ ಕತ್ತರಿಸ್ಬೇಕು, ನೀನು ಎದುರಿಗೆ ಬಂದವ್ರನ್ನೆಲ್ಲ ಅಂತ ಅಪ್ಪಣೆ ಕೊಡ್ತಾನೆ. ಆ ದಿವಸ ಲೇವಿ ಕುಲದವರು ಹೆಚ್ಚು ಕಡಿಮೆ 3,000 ಜನರನ್ನು ಕೊಂದಾಗ್ತಾರೆ. ಇಸ್ರಾಯೇಲ್ರಲ್ಲಿ 3,000 ಜನರು ಹತ್ರ. ಈ ನಾನು ನೆನೆಸ್ತೇನೆ, ಈ 3,000 ಜನ ಯಾರು ಗೊತ್ತೇ? ಆರೋನನಿಗೆ ವಿಗ್ರಹ ಮಾಡ್ಲಿಕ್ಕೆ ಒತ್ತಡ ಮಾಡಿದಂತ ಈ ಜನ, ಇವರನ್ನ ದೇವರು ಉಡುಕೆ ಇವರ ಕೈಯಲ್ಲಿ ಕೊಲ್ಲಿಸಿದ. ಇದಾಯ್ತು, ಕೊಲ್ಲಲ್ಪಟ್ರು. ಒಂದು ವೇಳೆ ನೀವು ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ವಾಗ್ದಾನ ಮಾಡಿ ಹೋಗಿದ್ದ ಪವಿತ್ರಾತ್ಮನ ಕಳಿಸ್ತೇನೆ ಅಂತೇಳಿ, ಪವಿತ್ರಾತ್ಮನ ಆಗಮನ ಆಯ್ತು 5th ದಿವಸದಲ್ಲಿ. ಇವರು ಇಸ್ರಾಯೇಲ್ರಲ್ಲಿ ಇಸ್ರಾಯೇಲ್ರೆಲ್ಲರೂ ಎಲ್ಲ ಗಂಡಸರು
ವರ್ಷಕ್ಕೆ ಮೂರಾವರ್ತಿ ಎರುಸಲೇಮಿನ ದೇವಾಲಯಕ್ಕೆ ದೇವರ ಆರಾಧನೆಗೆ ಸೇರಿ ಬರಬೇಕು. ಇದು ಕಡ್ಡಾಯ. ನೀವು ಧರ್ಮೋಪದೇಶ ಕಾಂಡ ಪುಸ್ತಕ 16:16 ವಚನದಲ್ಲಿ ಓದ್ತೀರಿ. ಪರ್ಣಶಾಲೆಗಳ ಪಂಚಾಶತಮ ಆ ಜಾತ್ರೆ ಇದು ಪಸ್ಕ ಹಬ್ಬದ ಜಾತ್ರೆ, 2 ಪಂಚಾಶತಮ ಹಬ್ಬದ ಜಾತ್ರೆ, 3 ಪರ್ಣಶಾಲೆಗಳ ಜಾತ್ರೆ. ಈ 3 ಹಬ್ಬದಲ್ಲೂ ಇಸ್ರಾಯೇಲ್ರ ಗಂಡಸರೆಲ್ಲರೂ ಯೆರೂಸಲೇಮಿನ ದೇವಾಲಯಕ್ಕೆ, ಮೊರಿಯಾ ಗುಡ್ಡದಲ್ಲಿರೋ ದೇವಾಲಯಕ್ಕೆ ಸೇರಿ ಬರ್ಬೇಕು. ಏನಾಯ್ತು, ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿ ವಾಗ್ದಾನ ಮಾಡಿ ಹೋಗಿದ್ದ, ನಾನು ಹೋಗ್ತೇನೆ, ಹೋದ್ಮೇಲೆ ಸತ್ಯ ಸಹಾಯಕನನ್ನು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಕಳಿಸ್ತೇನೆ, ನಾನು ಅವನು ಬರ್ತಾನೆ, ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮ್ಮಲ್ಲೇ ಇರ್ತಾನೆ. ಯೋಹಾನ್ ಬರೆಸುವಾರ್ತೆ 14:17. ಅಪೊಸ್ತಲರ ಕೃತ್ಯ 1:5 ವಚನದಲ್ಲಿ ನಾನು ಹೋಗ್ತೇನೆ, ಕಳಿಸುವವರೆಗೂ ನೀವು ಯೆರೂಸಲೇಮಲ್ಲೇ ಇರಿ, ಆತನು ಬರುವಾಗ ನೀವು ಬಲವನ್ನು ಹೊಂದ್ತೀರಿ, ಆತನ ಶಕ್ತಿಯಿಂದ ಯೂದಾಯ ಸಮಾರ್ಯ ಜಗತ್ತಿನ ಕಟ್ಟ ಕಡೆಗೆ ಹೋಗಿ ಸುವಾರ್ತಿಸ್ತಾನೆ. ಈಗ ಇಸ್ರಾಯೇಲರು ಕಾಯ್ತಾ ಇರ್ತಾರೆ, ಈ ಶಿಷ್ಯರು ಕಾಯ್ತಾ ಇರ್ತಾರೆ, 120 ಜನ ಹೆಚ್ಚು ಕಡಿಮೆ, ಯೇಸುಸ್ವಾಮಿ ತಾಯಿಯಾದ ಮರಿಯಳು, ತಮ್ಮಂದಿರು ಮತ್ತೆ ಯೇಸುಸ್ವಾಮಿ ಶಿಷ್ಯರು, 120 ಜನರು ಪ್ರಾರ್ಥನಾ ಪೂರ್ವಕವಾಗಿ ಪವಿತ್ರಾತ್ಮನ ಆಗಮನಕ್ಕೆ ಕಾಯ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಪಂಚಾಶತಮ ದಿವಸದ ಜಾತ್ರೆ ಬಂದಿರಲಾಗಿ ಎಲ್ಲಾ ದೇಶಗಳಲ್ಲಿ ಹರಡಿ ಹೋಗಿದ್ದ ಗಂಡಸರು, ಇಸ್ರಾಯೇಲ್ ಗಂಡಸರು ಅಲ್ಲಿಗೆ ಸೇರಿ ಬಂದಿದ್ರು. ಆ ಸಮಯದಲ್ಲಿ ಪವಿತ್ರಾತ್ಮನ ಆಗಮನ ಆಯಿತು. ಪವಿತ್ರಾತ್ಮನ ಆಗಮನವಾದಾಗ ನೀವು ಓದ್ತೀರಿ Acts 2 ಅಲ್ಲಿ, ಅಪೊಸ್ತಲರ 2:2 3,000 ಜನರು ದೀಕ್ಷಾಸ್ನಾನಕ್ಕೆ ವಿಧೇಯರಾದ್ರು ಅಂತ ಓದ್ತೀರಿ. ನೋಡ್ರಿ, ಆ ದಿವಸದಲ್ಲಿ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ದೇವರ ಸತ್ಯದೇವರನ್ನ ಅಸತ್ಯವಾಗಿ ಆರಾಧಿಸಿದಂತ ಇಸ್ರಾಯೇಲರಲ್ಲಿ 3,000 ಜನರು ಮಾಡಿದ್ರು. ಅದೇ ರೀತಿಯಲ್ಲಿ ಹೊಸವಣಮಡಿಕೆಯಲ್ಲಿ ಪವಿತ್ರಾತ್ಮನ ಆಗಮನ ಆದಾಗ 3,000 ಮಂದಿ ಆಶೀರ್ವದಿಸಲ್ಪಟ್ಟು ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಪಡ್ಕೊಂಡ್ರು. ಎಲ್ಲಿ ವ್ಯತ್ಯಾಸವನ್ನು ಗಮನಿಸಿ. ಈಗ ಏನಾಯ್ತು, ಮೋಶೆ ಈ 3,000 ಜನರು ಕೊಲ್ಲಲ್ಪಟ್ಟರು, ಅಷ್ಟಕ್ಕೆ ಅದು ಶಾಂತವಾಗ್ಲಿ. ಏನಾಯ್ತು, ಎಷ್ಟು ದೇವರು ಕೋಪಗೊಂಡಿದ್ನು ಅಂತೇಳಿ ನೀವು ನೋಡ್ಬೇಕಾದ್ರೆ ಈ ಮುಂದೆ ನಾವು ನೋಡುವಂತ ಸಂಗತಿ ಬಹಳ ಮುಖ್ಯವಾದ. ಏನಾಯ್ತು, 33 ವಿಮೋಚನ ಕಾಂಡ 33 Exodus 33 2:3 ವಚನ, 1:3 ವಿಮೋಚನ ಕಾಂಡ 1:3 ವಚನ. ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕರತಂದ ಜನರನ್ನು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು ನಾನು ಅಬ್ರಹಾಂ ಇಸಾಕ್ ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯರನ್ನು, ಹಿತ್ತಿಯರನ್ನು, ಪೆರೆಜಿಯರನ್ನು, ಹಿವಿಯರನ್ನು, ಎಬೂಸಿಯರನ್ನು ಹೊರಡಿಸುವೆನು. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸೇನು ಅಂದನು. ಗಮನಿಸ್ರಿ, ಈಗ ಮೋಶೆಗೆ ಬಹಳ ಭಯಂಕರವಾದಂತ ಒಂದು ಭರಸೆ ಇಡ್ಲಿ. ಏನಂದ್ರೆ ಇಲ್ಲಿ ನೀವು ಓದ್ತಾ ಇದ್ದೀರಿ 2:3 ವಚನದಲ್ಲಿ, ವಿಮೋಚನ ಕಾಂಡ 33 2:3 ವಚನದಲ್ಲಿ, ಇಲ್ಲಿವರೆಗೂ ದೇವರು ಮೇಘಸ್ತಂಭದಲ್ಲಿ ದೀಪಸ್ತಂಭದಲ್ಲಿ ಇವರು ಒಟ್ಟಿಗಿದ್ದು ಇವರನ್ನು ನಡೆಸ್ತಾ ಇದ್ದ. ಯಾವಾಗ ಇವರು ಕರ್ತನ ಸಮಕ್ಷಮದಲ್ಲೇ ಬಸವನ ವಿಗ್ರಹವನ್ನು ಮಾಡಿ ಯಹೋವನ ಹೆಸರು ಹೇಳಿ ಸತ್ಯದೇವರನ್ನು ಅಸತ್ಯವಾದ ರೀತಿಯಲ್ಲಿ ಆರಾಧಿಸಿದ್ರು, ತಿನ್ಲಿಕ್ಕೂ ಕುಡಿಲಿಕ್ಕೂ ಕೂತ್ಕೊಂಡ್ರು, ಎದ್ದು ಕುಣಿದಾಡಿದ್ರು, ಇದನ್ನ ಕಂಡಂತ ಕರ್ತನು ಉಗ್ರನಾಗಿ ಇಸ್ರಾಯೇಲರಲ್ಲಿ 3,000 ಜನರನ್ನು ಕೊಂದಿದ್ದು ಮಾತ್ರವಲ್ಲದೆ, ಈಗ ಮೋಶೆ ಹೇಳ್ತಾನೆ, ಮೋಶೆ ನಾನು ಇನ್ಮೇಲೆ ನಿಮ್ಮ ಜೊತೆಯಲ್ಲಿ ಬರೋದಿಲ್ಲ. ಮೋಶೆ ಯಾವ್ದನ್ ಬೇಕಾದ್ರೂ ತಡ್ಕೊಳ್ತಾನೆ, ಇದು ಮಾತ್ರ ಅವನಿಗೆ ತಡಿಲಿಕ್ಕೆ ಆಗುದಿಲ್ಲ. ಏನ್ ಹೇಳ್ತಾನೆ ದೇವರು, ನಾನು ಈ ಜನರ ಮಧ್ಯದಲ್ಲಿ, ನೀವು ಓದ್ತೀರಿ ವಿಮೋಚನ ಕಾಂಡ 25:8, ಈ ದೇವರು ಪರಲೋಕದ ಪರಾತ್ಪರನಾದ ದೇವರು, ತನಗೋಸ್ಕರವಾಗಿ ತಾನು ಯಾರು, ತಾನು ಮನುಷ್ಯರನ್ನು ಎಷ್ಟು ಪ್ರೀತಿ ಮಾಡ್ತೀನಿ, ತನ್ನ ರಕ್ಷಣೆ ಅಂದ್ರೆ ಏನು, ತಾನು ಏನನ್ನ ಪ್ರೀತಿಸ್ತೀನಿ, ಏನನ್ನ ದ್ವೇಷಿಸ್ತೀನಿ, ಅದನ್ನ ಲೋಕಲ್ ಜನರಿಗೆ ಅರಿವು ಮೂಡಿಸ್ಲಿಕ್ಕೆ ಒಂದು ಜನಾಂಗದ ಅವಶ್ಯಕತೆ ಇತ್ತು ದೇವರಿಗೆ.
ಅಂತ ಸಂದರ್ಭದಲ್ಲಿ ದೇವರು ಯಾವ ಗಣನೆಗೆ ಬಾರದಂತ ಒಂದು ಟ್ರೈಬ್, ಒಂದು ಜನಾಂಗ, ಅದು ಇಸ್ರಾಯೇಲ್ ಜನಾಂಗ, ಅದನ್ನ ಆರಿಸ್ಕೊಳ್ತಾನೆ. ನೀವು ಈ ಇಸ್ರಾಯೇಲ್ ಜನರ ಬಗ್ಗೆ ನೀವು ನೋಡ್ಲಿಕ್ಕೆ ಹೋಗ್ಬಿಟ್ರೆ, ಆ ದಿವಸ ಇದ್ದಂತ ಎಲ್ಲಾ ಜನಾಂಗದಲ್ಲಿ ಇವನು ಬಹಳ ಕನಿಷ್ಠವಾದ ಜನಾಂಗ ಇದೆ. ನೀವು ದಿಟೋನಮಿ ಚಾಪ್ಟರ್ 7:7 ಧರ್ಮೋಪದೇಶಕಾಂಡ 7:7 ನಾನು ಅದನ್ನ ಹಿಂದೆ ಮಾಡಿರೋದ್ರಿಂದ ನಾನು ತೆಗಿಸಿ ಓದಿಸುವುದಿಲ್ಲ ನಿಮ್ಗೆ. ಧರ್ಮೋಪದೇಶಕಾಂಡ 7:7 ಹೀಗೆ ಹೇಳ್ತಾನೆ, ನಿನ್ನನ್ನ ಎಲ್ಲಾ ಜನರಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ನಾನು ಆರಿಸಿಕೊಳ್ಳಿಲ್ಲ, ಎಲ್ಲಾ ಜನರಲ್ಲಿ ನೀವು ಕನಿಷ್ಠವಷ್ಟೇ, ವೆರಿ ಫ್ಯೂ ಪೀಪಲ್ ನೀವು, ಆದ್ರೂ ನಿಮ್ಮನ್ನೇ ಆರಿಸ್ಕೊಳ್ತಾ ಇದ್ದೀನಿ ನಾನು. ನೋಡ್ರಿ, ಆ ದಿವಸ ಕಾನ್ಯಾನ್ಯರು, ಇತ್ತಿಯರು, ಪಿರಿಚಿಯರು, ಹಿಬಿಯರು, ಎಬೂಸಿಯರು, ಅನೇಕ ವಿಧವಾದ ದೊಡ್ಡ ದೊಡ್ಡ ಟ್ರೈಬ್ಗಳು, ಜನಾಂಗಗಳು ಇತ್ತು. ಅವುಗಳನ್ನ ಬಿಟ್ಟು ನಿನ್ನನ್ನೇ ನಾನು ಯಾಕೆ ಆರಿಸ್ಕೊಂಡೆ ಅಂತ ಹೇಳಿದ್ರೆ, ನೀನು ಬಹಳ ದೊಡ್ಡ ಜನಾಂಗ ಅಂತ ಅಲ್ಲ, ನೀನು ಎಲ್ಲಾ ಜನಾಂಗಲ್ಲಿ ಕನಿಷ್ಠವಾದ ಜನಾಂಗ, ಆದ್ರಿಂದ ನಿನ್ನನ್ನು ಆರಿಸ್ಕೊಂಡೆ ಅಂತ. ಇನ್ನು ಇವ್ರ ಗುಣ, ಮೀಕನ ಬರೆದ ಪ್ರವಾದಿ 7:4 ನಿಮ್ಮಲ್ಲಿ ಇಸ್ರಾಯೇಲರಲ್ಲಿ ಉತ್ತಮನು ಮುಳ್ಳು ಕೊಂಪೆ, ಬಹಳ ಶ್ರೇಷ್ಠನು ಮುಳ್ಳು ಬೇಲಿಗೆ ಸಮಾನ. ಹೆಚ್ಕೆಲ್ನ ಬರೆದ ಪ್ರವಾದಿ 2:6 ನರಪುತ್ರನೇ ನೀನು ಮುಳ್ಳುಗಳ ನಡುವೆ, ಚೇಳಿನ ನಡುವೆ ಸಿಕ್ಕಿಕೊಂಡಿದ್ದಿ ಅಂತ ಹೇಳ್ತಾನೆ. ಇಸ್ರಾಯೇಲರ ಆ ಮೋಶೆಗೆ ದೇವರು ತನ್ನನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವಾಗ ಮುಳ್ಳಿನ ಪೊದೆಯಲ್ಲಿ ಕಾಣಿಸ್ಕೊಳ್ತಾನೆ. ಯಾಕಂದ್ರೆ ಮುಳ್ಳು ಕೊಂಪೆಯ ಜನರು, ನಾನ್ ನನ್ನ ಜನರು ಅಂತ ಹೇಳ್ಕೊಂಡಿದ್ದೀನಲ್ಲ, ಅವರು ಮುಳ್ಳು ಕೊಂಪೆ, ಅವರು ಚುಚ್ಚುವ ಜನಾಂಗ, ಅದು ಚುಚ್ಚುವ ಸ್ವಭಾವ. ಅಂತ ಜನರ ದೇವರು ನಾನು ತೋರಿಸ್ಕೊಳ್ಳಕ್ಕೆ ಮುಳ್ಳು ಪೊದೆಯಲ್ಲೇ ಕಾಣಿಸ್ತಾನೆ ದೇವರು. ನೋಡ್ರಿ, ಈ ಸ್ವಭಾವ, ಈ ಚುಚ್ಚುವ ಸ್ವಭಾವ ಇವ್ರಿಗೆ, ಈ ಇಸ್ರಾಯೇಲರಿಗೆ, ಅವ್ರ ಸಂಪರ್ಕಕ್ಕೆ ಯಾರು ಹೋಗ್ತಾರೆ ಅವ್ರಿಗೆ ನೋವು ಉಂಟು ಮಾಡೋದೇ ಇವ್ರ ಕೆಲಸ. ಇನ್ನು ಏಷಾಯನ್ ಬರೆದ ಪ್ರವಾದನೆ 1:4 ಪಾಪಿಷ್ಟ ಜನಾಂಗವೇ, ಅಧರ್ಮ ಭಾರ ಗೊತ್ತಿರುವ ಮಕ್ಕಳೇ, ದ್ರೋಹಿಗಳೇ, ಬುದ್ಧವಲ್ಲಿ ಇಷ್ಟು ಹೇಳ್ತಾನೆ ದೇವ್. ಆದ್ರೂ ಇವರನ್ನೇ ಆರಿಸ್ಕೊಂಡ ದೇವ್. ಇನ್ನು 1:2:15 ಪೌಲನ್ನು ಬರೆಯುವಾಗ, ಈ ಯಹೂದ್ಯರು ವಾಕ್ಯ ಸಾರೋಣ ಅಂತ ಹೇಳಿದ್ರೆ ತಾವು ಕೇಳಲ್ಲ, ಅನ್ಯರ ಬಳಿಗೆ ಹೋಗೋಣ, ನಾವು ಅನ್ಯರಿಗೆ ಹೇಳೋಣ ಅಂದ್ರೆ ಅದಕ್ಕೂ ಅಡ್ಡಿ ಮಾಡ್ತಾರೆ, ತಾವು ಕೇಳಲ್ಲ, ಪರವರ್ಗೂ ಕೇಳಕ್ ಬಿಡ, ಈ ಸ್ವಭಾವದವ್ರು ಇವ್ರು. ಆದ್ರೂ ದೇವರು ಇವರನ್ನೇ ಆರಿಸಿಕೊಂಡ, ಇವ್ರನ್ನ ಆರಿಸಿಕೊಂಡು ತನ್ನ ಆಶೀರ್ವಾದಗಳನ್ನ ಇವರ ಮೇಲೆ ಇಟ್ಟು ತನ್ನ ಅದ್ಭುತ ಕಾರ್ಯಗಳನ್ನ ಇವ್ರ ಮೂಲಕ ಮಾಡಿ ಲೋಕದ ಜನರಿಗೆ ತಾನು ಯಾರು, ತನ್ನ ಶಕ್ತಿ ಏನು ಅಂತ ದೇವರು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ, ಈ ಜನಾಂಗ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕರ್ತನ ವಿರುದ್ಧವಾಗಿ ಕೋಪವನ್ನು ಎಬ್ಬಿಸುವರಾಗಿ ಇವರು ಒತ್ತಿಸ್ತಾ ಇದ್ರು. ಯಾವಾಗ ಇವರು ಓರೇಬಿನಲ್ಲಿ ಬಸವನ ವಿಗ್ರಹವನ್ನು ಮಾಡಿ ಆತನನ್ನು ರೇಗಿಸಿದ್ರು, ಈಗ ಮೋಶೆಯನ್ನು ಕರೆದು ಹೇಳ್ತಾನೆ ದೇವರು, ಮೋಶೆ ನೀನು ಇಲ್ಲಿಂದ ಪ್ರಯಾಣ ಬೆಳೆಸುವಾಗ ಇನ್ನೂ ನಾನು ನಿಮ್ಮ ಜೊತೆಯಲ್ಲಿ ಬರಲ್ಲ, ನನಗೆ ಈ ಜನರ ಮಧ್ಯದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ದೇವರು ಹೇಳಿದ್ದ ವಿಮೋಚನಕಾಂಡ 25:8 ಇವರ ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೆ ದೇವಾಲಯ ಕಟ್ಟು ಅಂತ ಹೇಳಿದ್ದ. ಆದ್ರೆ ಇನ್ನೂ ದೇವಾಲಯ ಪ್ರತಿಷ್ಠಾಪನೆ ಆಗ್ಲಿಲ್ಲ. ಇವರು ಈಗ ಈ ಮಟ್ಟದಲ್ಲಿ ವರ್ತನೆ ಮಾಡುವಾಗ ದೇವರು ಹೇಳ್ತಾನೆ, ನಾನಂತೂ ಬರೋಲ್ಲ, ನಾನು ನನ್ನ ದೂತನನ್ನು ಕಳಿಸ್ತೇನೆ, ನೀನು ಅವನ ಸಹಾಯದಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಮೋಶೆ ಏನ್ ಮಾಡ್ತಾನೆ ಗೊತ್ತೇ, ಓದಿ ಈ ವಿಮೋಚನಕಾಂಡ 33:7 ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು, ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ಮೋಶೆ ಆ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆಯು ಆ ಡೇರೆಯೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಆ ಡೇರೆಯೊಳಕ್ಕೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಯಹೋವನ ಜೊತೆಯಲ್ಲಿ ಮೋಶೆ ಮಾತನಾಡ್ತಾ ಇದ್ದ. ಏನಾಯ್ತು, ಯಾವಾಗ ಇವರು ಓರೇಬಿನಲ್ಲಿ ಈ ರೀತಿಯಾದಂತ ಕೋಪವನ್ನು ಎಬ್ಬಿಸಿದ್ರು, ವಿಗ್ರಹವನ್ನ ಮಾಡಿ, ಬಸವನ ವಿಗ್ರಹವನ್ನು ಮಾಡಿ ಯಹೋವನ ಹೆಸರೇಳಿ ಆರಾಧಿಸಿದ್ರು, ದೇವ್ರು ಹೇಳ್ದ ನಾನು ಇವರ ಮಧ್ಯದಲ್ಲಿ ವಾಸ ಮಾಡಲೇ. ಅದಕ್ಕೆ ಮೋಶೆ ಏನ್ ಮಾಡಿದಂತೆ, ಒಂದು ಡೇರೆಯನ್ನ ಮಾಡಿ ಇನ್ನು ದೇವದರ್ಶನ ಕೂಡ ಯಾರು ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರ್ಲಿಲ್ಲ, ಅದಕ್ಕೆ ಒಂದು ಡೇರೆಯನ್ನ ಮಾಡಿ ಅದನ್ನ ಪೂರಾ ಆಚೆಯಲ್ಲಿ ಆಗ್ತಾ ಇದ್ದಂತೆ ಪಾಳೆಯದ ಹೊರಗಡೆ. ಪಾಳೆಯದ ಹೊರಗಡೆ, ನೀವು ಇಸ್ರಾಯೇಲರ ಪಾಳೆಯದ ಹೊರಗಡೆ ಅಂತ ಹೇಳುವಾಗ ನೀವು ಗಮನಿಸ್ತೀರಿ ದೇವರ ವಾಕ್ಯದಲ್ಲಿ
ಪುಷ್ಟರೋಗಿಗಳಿರುವಂತ ಸ್ಥಳ, ಹೊಲಸಾದವರು ಇರಬೇಕಾದಂತ ಸ್ಥಳ. ಆಮೇಲೆ ಯಾರು ದೇವದೂಷಕರು ಇರ್ತಾರೆ ಅವರನ್ನು ಕೊಲ್ಲುವಾಗ ಊರ ಆಚೆಗೆ ಎಳ್ಕೊಂಡು ಹೋಗಿ ಕಲ್ಲೆಸೆದು ಕೊಲ್ಲಬೇಕು. ಯಾಜಕಾಂಡ 13ನೇದಲ್ಲಿ ಕುಷ್ಠರೋಗ ಇದ್ದವರು ಅಶುದ್ಧರು, ಅವರು ಊರ ಆಚೆಯಲ್ಲಿ ಇರ್ಬೇಕು. ಊರೊಳಗೆ ದೇವದ ಜನರು ಇರುವಂತ ಸ್ಥಳ, ದೇವದರ್ಶನ ಗುಡಾರ, ದೇವರು ಇರುವಂತ ಸ್ಥಳದಲ್ಲಿ ಇರಬಾರ್ದು, ಊರ ಆಚೆಯಲ್ಲಿ ಇರ್ಬೇಕು. ಆದ್ರೆ ದೇವರೇ ಊರ ಆಚೆ ಹೊರಟೋಗಿದ್ದಾನೆ. ಇವತ್ತು ಮೋಶೆ ಒಂದು ಗುಡಾರವನ್ನ ಮಾಡಿ ಊರ ಆಚೆಯಲ್ಲಿ ಹಾಕ್ತಾ ಇದ್ದಂತೆ. ಆ ಡೇರೆಗೆ ಮೋಶೆ ಹೋಗುವಾಗ ದೇವರ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ದೇವರು ಪ್ರಸನ್ನನಾಗ್ತಾ ಇದ್ದಂತೆ. ಎಲ್ಲಿ? ಊರಾಚೆಯ ಗುಡಾರದಲ್ಲಿ. ಯಾಕೆ? ಊರೊಳಗೆ ದೇವ ಜನರು ಅನ್ಸ್ಕೊಂಡಂತ ಇಸ್ರಾಯೇಲ್ ಇದ್ದಾರೆ, ಅವರು ಹೊಲಸು. ಊರಾಚೆ ಹೊಲಸಾದ ಸ್ಥಳ ಇಸ್ರಾಯೇಲ್ರಿಗೆ. ಆದ್ರೆ ನಿಮ್ಮ ಮಧ್ಯದಲ್ಲಿ ಇರ್ಲಿಕ್ಕಿಂತಲೂ ಊರಾಚೆಯಲ್ಲಿ ಆ ಹೊಲಸಾದ ಸ್ಥಳವೇ ನಿಮಗಿಂತಲೂ ಶ್ರೇಷ್ಠ ಅಂತ ಹೇಳಿ ದೇವರು ಈ ದೇವ ಜನರ ಮಧ್ಯದಲ್ಲಿ ಇರುವುದನ್ನ ಬಿಟ್ಟು ಊರ ಆಚೆಯಲ್ಲಿ ಹೊಲಸಾದ ಸ್ಥಳದಲ್ಲಿ ಆ ಗುಡಾರವನ್ನು ಹಾಕುವಾಗ ಅಲ್ಲಿ ಪ್ರಸನ್ನ ಆಗ್ತಾ ಇದ್ದಂತೆ. ಯಾಕಂದ್ರೆ ಇವರ ಸ್ಥಿತಿ ಇಷ್ಟು ಭಯಂಕರವಾದ ಸ್ಥಿತಿಗೆ ಜಾರಿ ಹೋಗಿದ್ರು. ಮೋಶೆ ಹೇಳ್ತಾನೆ, ನೀವು ನೆನಪು ಮಾಡಿಕೊಳ್ರಿ, ಅದನ್ನ ನೆನಪು ಮಾಡಿಕೊಳ್ರಿ. ನೀವು ಈ ದಿವಸಗಳಲ್ಲಿ ನಾನು ನೀನು ಕರ್ತನ ನಮ್ಮ ಜೊತೆಯಲ್ಲಿ ಇರುವಂತ ಆ ಸ್ಥಿತಿಯಲ್ಲಿ ನಮ್ಮ ಜೀವಿತ ಇದೆಯಾ? ಏನ್ ಹೇಳ್ತಾನೆ ಸ್ವಾಮಿ? ಮತಾಯನ ಸುವಾರ್ತೆ 28:19 ಇಗೋ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿನ್ನ ಸಂಗಡಲ್ಲೇ ಇದ್ದೇನೆ ಎಂಬುದಾಗಿ ಕರ್ತನ ವಾಗ್ದಾನ ಮಾಡಿದ್ದಾನೆ ನಮಗೆ. ಇದಾನ? ನಾವು ಅನೇಕ ಸಲ ಪ್ರಾರ್ಥನೆ ಮಾಡ್ತೀವಿ, ಸ್ವಾಮಿ ಹೋಗ್ತಾ ಇದ್ದೀನಿ, ಎಲ್ಲರೂ ಬೆಳಿಗ್ಗೆ ಎದ್ದುಬಿಟ್ಟು ಕೆಲ್ಸಕ್ಕೆ ಹೋಗಕ್ ಮುಂಚೆ ಅದು ಬೆಂಗಳೂರವ್ರು ಅಂತ ಖಂಡಿತ ಮಾಡ್ತೀವಿ. ಏನಂದ್ರೆ ಈ ಟ್ರಾಫಿಕ್ ಹೋಗ್ಬೇಕಲ್ಲ, ಸ್ವಾಮಿ ಹೋಗ್ತಾ ಇದ್ದೀನಿ, ನನ್ನ ಬೈಕ್ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ನೀನೇ ಇರು, ಸಾಧ್ಯ ಅವ್ರೆ ನಿನ್ ದೂತರನ್ನೇ ಇರಿಸ್ಬಿಡು, ಹೋಗುವಾಗ ಕಾಯಿ ಬರುವಾಗ ಕಾಯಿ, ರಾತ್ರಿ ಮಲಗುವಾಗ. ಸ್ವಾಮಿ ಮಲಗ್ತಾ ಇದ್ದೀನಿ, ನಾನು ನಿದ್ರೆ ಮಾಡ್ತೀನಿ, ನೀನ್ ನನ್ ಕಾಯಿ. ನಾವು ಏನ್ ತಿಳ್ಕೊಂಡಿದ್ದೀವಿ, ಏನ್ ಪ್ರಾರ್ಥನೆ ಮಾಡ್ತೀವಿ ಅಂತ ಒಂದು ನಮ್ಗೆ ಅರ್ಥನೇ ಇಲ್ಲ, ಖಂಡಿತ ಇಲ್ಲ ನನ್ನ ದೇವ ಮಕ್ಕಳು, ಇದು ತಪ್ಪಾದ ಪ್ರಾರ್ಥನೆ. ಸ್ವಾಮಿ ಹೇಳ್ತಾನೆ, ನಾನು ಎಲ್ಲಾ ದಿವಸ ನಿಮ್ ಸಂಗಡಲ್ಲಿ ಇದ್ದೇನೆ. ನಾವು ಮಾಡ್ಬೇಕಾದದ್ದೇನು ಪ್ರಾರ್ಥನೆ ಅಲ್ಲ, ನೀ ನನ್ ಜೊತೆಗಿರುವಂತ ಪ್ರಾರ್ಥನೆ ಅಲ್ಲ, ಕರ್ತನ ನಮ್ ಜೊತೆಲಿ ಇರುವಂತ ಜೀವಿತ ನಮ್ಮಲ್ಲಿ ಇರ್ಬೇಕಷ್ಟೇ. ನೀವನ್ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಏನ್ ಅಂದ್ರೆ ನೀವು ಪ್ರಾರ್ಥನೆನೇ ಮಾಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಜೊತೆಯಲ್ಲಿ ಇರು, ನಾವು ಹೋಗ್ತಾ ಇದೀವಿ ಬಾ ಅಂತ ಹೇಳುವಂತದ್ದು ತಪ್ಪು ಪ್ರಾರ್ಥನೆ. ಅದು ಕರ್ತನು ನಮ್ಮ ಜೊತೆಯಲ್ಲೇ ಇರ್ತಾನೆ. ನಾವು ಮಾಡ್ಬೇಕಾಗಿರುವಂತದ್ದು ಏನು, ಕರ್ತನು ನಮ್ಮ ಜೊತೆಯಲ್ಲಿ ಇರುವಂತ ಜೀವಿತ ನಮ್ಮಲ್ಲಿ ಇರ್ಬೇಕು. ದಯಮಾಡಿ ಒಂದು ವಚನ ಓದ್ರಿ, 2 ಪೂರ್ವಕಾಲ ವೃತ್ತಾಂತ 15:2. 2 ಪೂರ್ವಕಾಲ ವೃತ್ತಾಂತ 15:2. ದೇವರ ಆತ್ಮವು ಬಂದದ್ದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಅರಸನೇ, ಎಲ್ಲಾ ಯಹೂದ ಬೆನ್ಯಾಮಿನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಎಲ್ಲಾ ಯಹೂದ್ಯರೇ ಗಮನಿಸ್ರಿ, ನೀವು ಆತನನ್ನ ಹೊಂದಿಕೊಂಡಿರುವಷ್ಟು ಸಮಯ ನಿಮ್ಮ ಜೊತೆಯಲ್ಲಿ ಇರುವನು, ನೀವು ಆತನನ್ನ ಬಿಟ್ರೆ ಆತನು ನಿಮ್ಮನ್ನು ಬಿಟ್ಬಿಡು. ಅಂದ್ರೆ ನಿನ್ನ ನನ್ನ ಜ್ಯೋತಿಯಲ್ಲಿ ಕರ್ತನ ಪ್ರಸನ್ನತೆ ಇರ್ಬೇಕಾದ್ರೆ ನಾ ಕರ್ತನು ನಮ್ಮ ಜ್ಯೋತಿಯಲ್ಲಿ ಇರುವಂತ ಜೀವಿತ ನಮ್ಮದಾಗಿರ್ಬೇಕು. ಅನೇಕ ಕಡೆಗೆ ನಾವು ಹೋಗ್ತೀವಿ, ಅಲ್ಲಿ ಕರ್ತನು ಬರುವುದಿಲ್ಲ, ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನನ್ನ ಮಾತು ನಿಮಗೆ ಸೂಚ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಅದನ್ನ ಬಾಯಿಂದ ಉಚ್ಚರಿಸುತ್ತಿಲ್ಲ. ಅನೇಕ ಕಡೆಗಳಲ್ಲಿ ನಾವು ಹೋಗ್ತೇವೆ, ದೇವ ಜನರು ಹೋಗ್ಬಾರ್ದಂತ ಸ್ಥಳಗಳು. ಆ ಸ್ಥಳದಲ್ಲಿ ನೀನು ಹೋಗುವುದಾದ್ರೆ ನಿನ್ನ ಜೊತೆಯಲ್ಲಿ ಕರ್ತನು ಬರ್ಲಿಕ್ಕೆ ಆಗುವುದಿಲ್ಲ, ಕರ್ತನು ನಿನ್ನ ಸಂಘದಲ್ಲಿ ಇರುವುದಿಲ್ಲ. ಅನೇಕ ಕಾರ್ಯಗಳನ್ನು ನೀನು ಮಾಡುವಾಗ ಕರ್ತನಿಗೆ ಯೋಗ್ಯವಾದುದಲ್ಲ ಅದು, ನಿನಗೆ ಗೊತ್ತಿದೆ ಆದ್ರೂ ಮಾಡ್ತಿ, ಕರ್ತನು ನಿನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅನೇಕ ಯೋಚನೆಗಳು, ಅನೇಕ ಕಾರ್ಯಗಳು, ಅನೇಕ ಸ್ಥಳಗಳು, ಅನೇಕ ವಿಧದಲ್ಲಿ ನೀನು ಕರ್ತನು ನಿನ್ನ ಜೊತೆಯಲ್ಲಿ ಇರಬೇಕಾದಂತ ಸ್ಥಿತಿಯಲ್ಲಿ ನೀನು ಇರುವುದಿಲ್ಲ.
ಇದನ್ನ ನೀನು ಸರಿಪಡಿಸ್ಕೊಳ್ಬೇಕು. ಕರ್ತನು ನಿನ್ನ ಸಂಸರ್ಗದಲ್ಲಿ ಇರುವಂತ ಜೀವಿತವು ನಿನ್ನದಾಗಿರ್ಬೇಕು. ಇದನ್ನ ನೀನು ಕಾಪಾಡಿಕೊಳ್ಳಿಕ್ಕೆ ನೀನು ಏನ್ ಮಾಡ್ಬೇಕಂತೆ ಮೋಶೆ ಹೇಳ್ತಾನೆ, ನೀವು ಕೋಪವನ್ನೆಬ್ಬಿಸಿದಂತ ದಿನಗಳು, ಕರ್ತನು ನಿಮ್ಮನ್ನು ಬಿಟ್ಟು ಹೋದ ದಿನಸುಗಳನ್ನು ನೆನಪು ಮಾಡಿಕೊಳ್ಳ್ರಿ. ಯಾವ ಸಂದರ್ಭದಲ್ಲಿ ನೀವು ಕರ್ತನು ನಿಮ್ಮ ಸ್ಥಳದ ಜೊತೆಯಲ್ಲಿ ಇರದೆ ನಿಮ್ಮನ್ನು ಬಿಟ್ಟು ಹೋಗುವಂತ ಜೀವಿತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿದ್ದೀರಿ. ಇಸ್ರಾಯೇಲರು ಆ ಒಂದು ಸಿನಾಯಿ ಬೆಟ್ಟದ ತಪ್ಪಲಿನಲ್ಲಿ ದೇವರು ಅವರ ಜ್ಯೋತಿಯಲ್ಲಿ ಇರಲಾರದಂತ ಸ್ಥಿತಿಯಲ್ಲಿ ವರ್ತಿಸಿದ್ರು. ಬಸವನ ವಿಗ್ರಹವನ್ನು ಮಾಡಿ, ನೀವು ಗಮನಿಸ್ರಿ, ಬಸವನ ವಿಗ್ರಹ ಮಾಡಿದ್ದು ಮಾತ್ರ ಅಲ್ಲ, ಯಹೋವನ ಹೆಸರು ಹೇಳಿದ್ದು ಒಂದು ತಪ್ಪು, ಎರಡು ತಿನ್ನೋದು ಕುಡಿಯೋದು. ಗಮನಿಸ್ರಿ, ತಿನ್ನೋದು ಕುಡಿಯೋದು. ಅನೇಕ ಸಲ ನಮ್ಮ ನಿಮ್ಮ ಜೀವಿತ ಏನಾಗಿದೆ, ನಮಗೆ ವಾರದ ಭಾನುವಾರ ನಮಗೆ ಸಬ್ಬತ್ ದಿವಸ. ಇಸ್ರಾಯೇಲರಲ್ಲಿ ವಾರದ ಕೊನೆಯ ದಿವಸವನ್ನ ಸಬ್ಬತ್ ದಿವಸವಾಗಿ ದೇವರು ಕೊಟ್ಟಿದ್ದ. ನಮಗೆ ಸಬ್ಬತ್ ಯಾವುದು? ವಾರದ ಮೊದಲನೇ ದಿವಸ. ನೀವು ಓದ್ತೀರಿ ಅಪೊಸ್ತಲರ ಕೃತ್ಯ 20:7, ವಾರದ ಮೊದಲನೇ ದಿವಸ ರೊಟ್ಟಿ ಮುರಿಯುವ ಕಾರ್ಯಕ್ಕೋಸ್ಕರವಾಗಿ ನಾವು ಸೇರ್ತಾ ಇದ್ದೇವಲ್ಲ, ವಾರದ ಮೊದಲನೇ ದಿವಸ ನನ್ನ ಕರ್ತನು ಪುನರುತ್ಥಾನ ಹೊಂದಿದಂತ ದಿವಸ. ಇದನ್ನ ನಮಗೆ ದೇವರು ಪ್ರತ್ಯೇಕಿಸಿ ಕೊಟ್ಟಿದ್ದಾನೆ. ನಾನು ಆ ದಿವಸವನ್ನ ಕರ್ತನ ಮಹಿಮೆಗೋಸ್ಕರವಾಗಿ ಕಳಿಬೇಕಾಗಿದೆ. ಇಸ್ರಾಯೇಲರಿಗೆ ಆ ಸಬ್ಬತ್ತನ್ನ ಕೊಟ್ಟಿದ್ದೆ ಯಾಕೆ? ನೀವು ಆ ದಿವಸ ಯಾವ ಕಾರ್ಯವನ್ನ ಮಾಡಬಾರದು, ನೀವು ಎಲ್ಲವನ್ನ ಬಿಟ್ಟು ನನ್ನ ಸನ್ನಿಧಾನದಲ್ಲಿ ನನ್ನನ್ನು ನೆನೆಸುತ್ತಾ ಸಂತೋಷವಾಗಿರ್ಬೇಕು. ನೀವೇ ಸ್ವಾಮಿ ಮತ್ತು ಹೇಳ್ತಾನೆ ನಿಮಗೆ, ಸಂಕಟ ಕಾಲದಲ್ಲಿ ಪಲಾಯನ, ನೀವು ಕ್ರಿಸ್ತ ವಿರೋಧಿ, ನಿಮ್ಮನ್ನ ಕೊನೆಯದಾಗಿ ನಿಮ್ಮನ್ನ ಅಟ್ಟಿಸಿಕೊಂಡು ಹೋಗುವಾಗ ನಿಮ್ಮ ಪಲಾಯನವು ಚಳಿಗಾಲದಲ್ಲಾಗ್ಲಿ ಸಬ್ಬತ್ತಿನಲ್ಲಾಗ್ಲಿ ಆಗಬಾರದಂತ ಕೇಳ್ಕೊಳ್ರಿ. ಯಾಕಂದ್ರೆ ಸಬ್ಬತ್ತಾಗಿದ್ರೆ ನೀವು ಪ್ರಯಾಣ ಮಾಡುವಾಗೂ ಇಲ್ಲ. ದೇವರ ವಾಕ್ಯ ಎಷ್ಟು ಸೂಕ್ಷ್ಮ ಇದೆ ಗಮನಿಸ್ರಿ. ಈ ದಿವಸ ನಾವು ದೇವರ ಮಕ್ಕಳು ಎನಿಸ್ಕೊಂಡಿದ್ದೇವೆ. ನನ್ನ ನಿನ್ನ ಆರಾಧನೆ ಇಸ್ರಾಯೇಲರ ಆರಾಧನೆಗೂ, ಸಿನಾಯಿ ಬೆಟ್ಟದ ತಪ್ಪಲಿನಲ್ಲಿ ಮಾಡಿದ ಆರಾಧನೆಗೂ, ನನ್ನ ನಿನ್ನ ಆರಾಧನೆಗೂ ಏನ್ ವ್ಯತ್ಯಾಸ ಇದೆ? ನಾನು ಕೂಡ ಯೇಸು ಸ್ವಾಮಿಯನ್ನು ನನ್ನ ಹೃದಯದಲ್ಲಿ ಕಲ್ಪನೆ ಮಾಡಿಕೊಂಡು ನಾನು ಕೂಡ ನಾನಾ ವಿಧದಲ್ಲಿ ಆ ದಿವಸವನ್ನ ಮೋಜು ಮಸ್ತಿಯಲ್ಲಿ ನಾನು ಕಳೆಯುವಾಗ ಕರ್ತನು ನನ್ನ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ, ಕರ್ತನ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಅದರಿಂದ ಈ ಪ್ರಿಯ ದೇವ ಮಕ್ಕಳೇ, ಈ ಕಾರ್ಯಗಳನ್ನು ನಾವು ಯೋಚನೆ ಮಾಡುವಾಗ ನಾವು ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಕರ್ತನು ನಮ್ಮ ಜೊತೆಯಲ್ಲಿ ಇಲ್ಲಲಾರದಂತ ಸ್ಥಿತಿಯಲ್ಲಿ ನಾವು ಕೋಪವನ್ನು ಎಬ್ಬಿಸಿದ್ದು ಯಾವ ರೀತಿಯಲ್ಲಿ ನಡ್ಕೊಂಡಿದ್ದೇವೆ ಅದನ್ನ ನೆನಪು ಮಾಡಿಕೊಳ್ಳುವಾಗ ನಮ್ಮನ್ನು ತಿದ್ದಿಕೊಂಡು ನಾವು ನಡೀಲಿಕ್ಕೆ ಸರಿಯಾಗ್ತದೆ. ಅದರಿಂದ ಇಲ್ಲಿ ಮೂರನೇದಾಗಿ, ನೀವು ಕರ್ತನಿಗೆ ಕೋಪವನ್ನು ಎಬ್ಬಿಸಿದನ್ನ ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಮೋಶೆ ಬರಿತಾ ಇದ್ದಾನೆ. ನಾವು ನೆನಪು ಮಾಡಿಕೊಳ್ಳೋರಾಗಿರ್ಬೇಕು. ಈ ನೆನಪು ಮಾಡಿಕೊಂಡವರಾಗಿ ಎಚ್ಚರಿಕೆಯಿಂದ ನಾವು ಜೀವಿಸ್ಲಿಕ್ಕೆ ಆಗುವಂತೆ ಕರ್ತನ ತಾನೇ ವಾಕ್ಯಗಳು ನಮ್ಗೆ ಆಶೀರ್ವಿಸ್ಲಿ. ಕರ್ತನಾಮ ಸ್ತೋತ್ರವಾಗ್ಲಿ. ಆಮೆನ್.